ಈಗ ತಾವೆಲ್ಲರೂ ಸಹ ಕಾತುರದಿಂದ ಕಾಯುತ್ತಿರುವಂತಹ ಸಮಯ. ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಸಿಸ್ಕೋದ ಸಮಸ್ತ ಕನ್ನಡ ಬಂಧುಗಳಿಗೂ, ದೇಶಾಭಿಮಾನಿಗಳಿಗೂ, ಮಾತಾ ಭಗಿನಿಯರಿಗೂ ಅತ್ಯಂತ ಹೃದಯಪೂರ್ವಕ ನಮಸ್ಕಾರ. ಕನ್ನಡ ರಾಜ್ಯೋತ್ಸವಕ್ಕೆ ಯಾವಾಗ ಬರುವಾಗಲೂ ಅತ್ಯಂತ ಹೆಮ್ಮೆ. ಯಾಕೆಂದರೆ ಹೌದು, ಅನುಮಾನವೇ ಇಲ್ಲ, ನಾನು ಎಲ್ಲಿ ಹೋದರೂ ಕನ್ನಡದಲ್ಲೇ ಮಾತನಾಡೋದು. ಹೀಗಾಗಿ ಕನ್ನಡ ತುಂಬ ಹೊಸತೇನಲ್ಲ, ತುಂಬ ದೂರದಿಂದ ಕನ್ನಡಕ್ಕೇನು ಬಂದವನಲ್ಲ, ಕನ್ನಡದಲ್ಲೇ ಬೆಳೆದವನು, ಕನ್ನಡದಲ್ಲೇ ಬದುಕೋದು. ಇಷ್ಟಾದರೂ ಕೂಡ ಯಾವುದೋ ಸಾಫ್ಟ್ವೇರ್ ಕಂಪನಿಗೆ, ಯಾವುದೋ ದೊಡ್ಡ ಕಾಲೇಜಿಗೆ ಕನ್ನಡದಲ್ಲಿ ಮಾತನಾಡುವಂಥ ಅವಕಾಶ ಸಿಗುವಾಗಲೆಲ್ಲ ಭಾಳ ಖುಷಿ. ನಂಗೆ ಗೊತ್ತಿದೆ, ಯಾವಾಗ ಪಿ ಪಿ ಟಿ ತೆಗೆದರೂ ಇಂಗ್ಲೀಷ್ನಲ್ಲೇ ಮಾತಾಡ್ತಿರ್ತೀರಿ ನೀವು, ಅಲ್ಲೆಲ್ಲೂ ಕನ್ನಡ ಮಾತಾಡುವಂಥ ಅವಕಾಶ ಇಲ್ಲ. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಷದಲ್ಲಿ ಒಂದು ದಿನ ಕನ್ನಡದ ವಾತಾವರಣ ನಿರ್ಮಾಣ ಆಗುತ್ತಲ್ಲ, ಅದನ್ನು ನೋಡೋದು ಇಷ್ಟ ಅನ್ನೋ ಕಾರಣಕ್ಕೋಸ್ಕರವೇ ನಾನು ಬರೋದು, ಉಳಿದಂಥ ಉದ್ದೇಶ ಏನಿಲ್ಲ. ನಿನ್ನೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿದ್ದೆ, ಅಲ್ಲೂ ಕೂಡ ಇದೇ ಥರದ ವಾತಾವರಣ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ಬಂದ ತಕ್ಷಣ ಕೇಳಿದೆ, ಎಷ್ಟು ಜನ ಕನ್ನಡಿಗರಿದ್ದಾರೆ ಈ ಕ್ಯಾಂಪಸ್ನಲ್ಲಿ ಅಂತ. ಹೆಚ್ಚು ಕಡಿಮೆ 2000 ಜನ ಅಂದರು, ಅಂದರೆ ಹೆಚ್ಚು ಕಡಿಮೆ ಒಂದು ಊರು ಕನ್ನಡದಲ್ಲಿದೆ. ಹೀಗಾಗಿ ಏನು ಸಮಸ್ಯೆ ಇಲ್ಲ, ಈ ವಾತಾವರಣ ಭಾಳ ಚೆನ್ನಾಗಿದೆ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕಾದಾಗ ಮಲಯಾಳಿಗಳು ಭಾಳ ಇದ್ದರು, ಕೇರಳಿಯನ್ಸ್. ಎಷ್ಟು ಸಂಖ್ಯೆ ಇತ್ತು ಅಂತಂದರೆ, ನಾವು ಫೈನಲ್ ಇಯರ್ನಲ್ಲಿ ಕೊನೆಯ ವರ್ಷದಲ್ಲಿ ಬಹುಶಃ ನನಗನ್ಸುತ್ತೆ 10-12 ಜನ ಕನ್ನಡಿಗರು, ಉಳಿದವರೆಲ್ಲ ಮಲಯಾಳಿಗಳಿದ್ದರು. ಹೇಗಿರ್ಬೋದು ವಾತಾವರಣ ಯೋಚನೆ ಮಾಡಿ. ನಾನು ಫೈನಲ್ ಇಯರಿಗೆ ಬಂದ ತಕ್ಷಣ ನನಗೊಂದು ಕನ್ನಡದ ಹುಚ್ಚು ಭಾಳ ಇತ್ತು ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ಹೋಗಿ ನಾವೊಂದು ಕನ್ನಡ ಸಂಘ ಶುರು ಮಾಡಬೇಕು ಅಂದೆ. ಪ್ರಿನ್ಸಿಪಲ್ರು ಮತ್ತು ಮಲಯಾಳಿ, ಬಟ್ ಅವ್ರಿಗೆ ನನ್ನ ಮೇಲೆ ಒಂದು ಪ್ರೀತಿ ಇತ್ತು, ಏನು ಮಾಡಿದ್ರು ಒಳ್ಳೇದು ಮಾಡ್ತಾನೆ ಅಂತ ಮಾಡು ಅಂತಂದರು ನನಗೆ. ಮಾಡು ಅಂತೇನೋ ಕೊಟ್ಬಿಟ್ರು ಅವ್ರು ನಮಗೆ, ಅದಕ್ಕೆ ಬೇಕಾಗಿರುವ ಖರ್ಚು ವೆಚ್ಚ ಇಷ್ಟು ಆಗ್ಬೋದು ಅಂತ ಹೇಳಿದ್ವಿ, ಅದನ್ನು ಕೊಟ್ಟರು. ಎಲ್ಲರೂ ಸೇರ್ಕೊಂಡು ನಿಶ್ಚಯ ಮಾಡಿದ್ವಿ ಯಾರನ್ನು ಕರೆಸ್ಬೇಕು ಅಂದರೆ, ಕುಂದಾಪುರದಲ್ಲಿ ಒಬ್ಬ ಒಳ್ಳೆ ಸ್ಪೀಕರ್ ಇದ್ದಾರೆ, ಎಸ್ ಎನ್ ಹೆಬ್ಬಾರ್, ನಗಿಸ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾತನಾಡಿಸ್ತಾರೆ. ಮೊದಲನೇ ಕಾರ್ಯಕ್ರಮ ಚೆನ್ನಾಗಾಗಬೇಕಿತ್ತಲ್ಲ, ಯಾರನ್ನಾದರೂ ಹುಡ್ಕೊಂಡು ಕರ್ಕೊಂಡೇ ಬರಬೇಕು ಅನ್ನೋ ಹೊಟ್ಟೆಗೆ ಎ ಎನ್ ಹೆಬ್ಬಾರ್ನ ಒಪ್ಪಿಸಿ ಅಂತೂ ಇಂತೂ ಕರ್ಕೊಂಡು ಬಂದ್ವಿ. ಎಸ್ ಎನ್ ಹೆಬ್ಬಾರ್ ಬರೋದು ಫಿಕ್ಸ್ ಆಯಿತು, ಆದರೆ ಲೆಕ್ಚರರ್ಸ್ ಒಂದು 10-12 ಜನ, ನಾವೊಂದು 7-8 ಜನ ಬಿಟ್ಟರೆ ಇನ್ಯಾರು ಕನ್ನಡಿಗರೇ ಇಲ್ವಲ್ಲ, ಏನು ಮಾಡಬೇಕು. ಒಟ್ಟಾರೆ ಲೆಕ್ಕ ಹಾಕಿದ್ರು 20 ಜನ ದಾಟಲ್ಲ, ಆದರೆ ಫೈನಲ್ ಇಯರಲ್ಲಿದ್ವಲ್ಲ, ರ್ಯಾಗ್ ಮಾಡೋದು ಗೊತ್ತಿತ್ತು ಅಂತ ಜೂನಿಯರ್ಗಳನ್ನ ಎಳ್ಕೊಂಡು ಬಂದು ಕೂರಿಸಿದ್ವಿ. ಜೂನಿಯರ್ಗಳಲ್ಲಿ ಬಹುತೇಕರು ಮಲಯಾಳಿಗಳು, ಮಲ್ಕೊಂಡಿದ್ದವರೆಲ್ಲ ರೂಮಿಂದ ಎಬ್ಬಿಸಿ ಬಂದ್ವಿ, ಮಧ್ಯಾಹ್ನದ ಕಾರ್ಯಕ್ರಮ ಅದು, ಎಬ್ಬಿಸ್ಕೊಂಡ್ವಿ. ಅವ್ರು ಕೇಳಿದ್ರು ಏನು ಮಾಡಬೇಕು ಅಂತ, ನಾವು ಅಂದ್ವಿ ಏನೂ ಇಲ್ಲ, ನಾವೇನು ಮಾಡ್ತೀವೋ ಅದನ್ನು ಮಾಡಿದರೆ ಸಾಕು ನೀವು ಅಂತ, ಭಾಳ ಸರಳ ಅಂತ. ಅವ್ರು ಬಂದರು ಕಾರ್ಯಕ್ರಮದಲ್ಲಿ ಕೂತರು, ಕಾರ್ಯಕ್ರಮ ಅದ್ಭುತವಾಗಾಯಿತು. ಎಷ್ಟು ಚೆನ್ನಾಗಾಯಿತು ಅಂತಂದರೆ, ನಾವು ನಕ್ಕ ಮೇಲೆ ಅವ್ರು ನಕ್ತಿದ್ರು, ನಾವು ಚಪ್ಪಾಳೆ ತಟ್ಟಿದ ಮೇಲೆ ಇನ್ನವ್ರು ಚಪ್ಪಾಳೆ ತಟ್ತಾ ಇದ್ರು. ಎಸ್ ಎನ್ ಹೆಬ್ಬಾರ್ ಭಾಳ ಖುಷಿಯಾಗಿ ನನ್ನ ಕೇಳಿದರು, ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು, ಆದರೆ ಹಾಲಲ್ಲಿ ಯಾಕೋ ಎಕೋ ಇತ್ತಲ್ಲ ತುಂಬ ಅಂತ. ನನಗೆ ಮಾತ್ರ ಗೊತ್ತಿತ್ತು ಎಕೋ ಏನು ಅಂತ, ಇನ್ಯಾರಿಗೂ ಗೊತ್ತಾಗಿರಲಿಲ್ಲ ಅದು ಅಂತ. ಮಿತ್ರರೇ, ಕನ್ನಡದ ಈ ವಾತಾವರಣದ ನಿರ್ಮಾಣಕ್ಕೋಸ್ಕರ ಎಷ್ಟು ಬಾರಿ ಈ ಥರದೊಂದು ಪ್ರಯತ್ನಗಳಾಗಬೇಕು, ಎಷ್ಟು ಬಾರಿ ಈ ಥರದ ಅನೇಕ ಚಟುವಟಿಕೆಗಳು ನಡೀಬೇಕು ಅನ್ನೋದು ಭಾಳ ವಿಶೇಷ. ಅಂಥದ್ರಲ್ಲಿ ಬೆಂಗಳೂರಿನ ನಟ್ಟ ನಡುವೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಎಲ್ಲರ ನಡುವೆ ಒಂದು ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸುವಾಗ ಬಹುಶಃ ಆ ಹೆಮ್ಮೆಯನ್ನು ನನಗಿಂತ ಹೆಚ್ಚು ಬೇರೆ ಯಾರಾದರೂ ಅನುಭವಿಸ್ಲಿಕ್ಕೆ ಸಾಧ್ಯನಾ ಅಂತ ಅನೇಕ ಬಾರಿ ಯೋಚನೆ ಮಾಡ್ತಿರ್ತೀನಿ. ಹೀಗಾಗಿ ನಾನು ನಿಮಗೆ ಆಭಾರಿ ಮತ್ತು ಸಂತೋಷ ವ್ಯಕ್ತಪಡಿಸ್ತೇನೆ. ಕನ್ನಡ ಭಾಷೆಯ ಕುರಿತಂತೆ ಮಾತನಾಡುವಾಗ ಈಗ ನಿರೂಪಕರು ಹೇಳಿದರು, ಭಾಷೆಯಾಗುವಂಥ ಎಲ್ಲ ಅರ್ಹತೆಗಳು ಕನ್ನಡಕ್ಕಿವೆ ಅಂತ. ಭಾಷೆಯಾಗುವಂಥ ಅರ್ಹತೆಗಳಷ್ಟೇ ಅಲ್ಲ, ಜಗತ್ತಿನ ಶ್ರೇಷ್ಠ ಭಾಷೆಯಾಗುವಂಥ ಎಲ್ಲ ಅರ್ಹತೆಗಳು ಕನ್ನಡಕ್ಕಿವೆ ಅಂತ ಇನ್ನು ಸ್ವಲ್ಪ ಅದಕ್ಕೆ ಸೇರಿಸಬೇಕು. ನಾನು ಬರೀ ಕನ್ನಡದ ಬಗ್ಗೆ ಮಾತನಾಡ್ತಿಲ್ಲ, ಇಡೀ ಭಾರತೀಯ ಭಾಷೆಗಳು ಹೀಗೆ ಇವೆ. ಈ ಭಾರತೀಯ ಭಾಷೆಯ ವೈಶಿಷ್ಟ್ಯ ಏನು ಅಂತಂದರೆ, ಅದರ ಸ್ವರೂಪವೇ ಹಾಗಿದೆ. ನಾನು ನಿನ್ನೆ ಕೂಡ ಮಾತನಾಡ್ತಾ, ಯಾರೇ ಕನ್ನಡಿಗರು ಸಿಕ್ಕಿದ್ರು ನಾನು ಒಂದ್ಸಲ ಇದನ್ನು ನೆನಪಿಸ್ಕೊಳ್ತೀನಿ, ಆಮೇಲೆ ಉಳಿದಿದ್ದನ್ನು ಯೋಚನೆ ಮಾಡೋಣ. ಕನ್ನಡದ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡದ ಜನಜೀವನ, ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್, ಯಾವುದು ಯಾವುದನ್ನು ಬಿಟ್ಟಿದ್ದಿಲ್ಲ. ಒಂಥರ ರಂಗೋಲಿಯ ಡಾಟ್ಸನ್ ಕನೆಕ್ಟ್ ಮಾಡದಂತೆ ಕನ್ನಡದ ಸಂಸ್ಕೃತಿ, ಎಲ್ಲ ಭಾಷೆಗಳು ಹಾಗೆ. ಇದು ನಾನು ತುಂಬ ಬಾರಿ ಫೀಲ್ ಮಾಡ್ಕೊಳ್ತಿರ್ತೀನಿ, ಸುಮ್ಮನೆ ನಿಮ್ಗೆ ಹೇಳ್ತೀನಿ. ನಾನು ಸುಮ್ಮನೆ ಯೋಚನೆ ಮಾಡುವಾಗ ಅನ್ಸುತ್ತೆ, ನಮಗೆಲ್ಲರಿಗೂ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾಗಿ ಮುಂದುವರೆದಿರುವಂಥ ದೇಶ ಯಾವುದು ಅಂತಂದರೆ, ನಾವು ಅಮೇರಿಕಾ, ಯುರೋಪ್, ರಷ್ಯಾ, ಜರ್ಮನಿ ಎಲ್ಲ ದೇಶಗಳನ್ನು ಹೇಳ್ತೀವಿ, ನಮ್ಮ ದೇಶ ಮಾತ್ರ ಇರಲ್ಲ ಆ ಲಿಸ್ಟ್ನಲ್ಲಿ. ಆದರೆ ಗೊತ್ತಿರಲಿ ಮಿತ್ರರೇ, ಆಡುವ ಮಾತಿನಲ್ಲೂ
ನಾವು ಆಡುವ ಭಾಷೆಯಲ್ಲೂ ಕೂಡ ಯಾವುದಾದ್ರೂ ದೇಶ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವ ಸಾಮರ್ಥ್ಯ ಹೊಂದಿದೆ ಅಂತಂದ್ರೆ ಅದು ಭಾರತ ಮಾತ್ರ, ಜಗತ್ತಿನ ಇನ್ಯಾವ ರಾಷ್ಟ್ರವೂ ಕೂಡ ಹಿಂಗೆ ಆಲೋಚನೆ ಮಾಡಲ್ಲ ಅಂತ. ನಮ್ಮ ಭಾಷೆ ಎಲ್ಲವೂ ಸಂಸ್ಕೃತದಿಂದ ಮೂಲ ಸಂಸ್ಕೃತವನ್ನು ತೆಗೆದುಕೊಂಡು ಹುಟ್ಟಿರೋದು ಎಲ್ಲ ಭಾರತೀಯ ಭಾಷೆಗಳು. ಹಾಗೆ ನೋಡಿದರೆ ನಾನು ಮಾತನಾಡ್ತಾ ಕೂತ್ರೆ ಬಹುಶಃ ಜಗತ್ತಿನ ಎಲ್ಲ ಭಾಷೆಗಳನ್ನು ಒಂದಲ್ಲ ಒಂದು ಕಡೆ ಸಂಸ್ಕೃತಕ್ಕೆ ಕನೆಕ್ಟ್ ಮಾಡ್ಬೋದು ಅಂತ. ಹಿಂಗಾಗಿ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂತ ಭಾರತಕ್ಕೆ ಬಂದ ಬ್ರಿಟಿಷರು ಕನೆಕ್ಟ್ ಮಾಡೋ ಪ್ರಯತ್ನ ಮಾಡಿ ಅಲ್ಲೂ ಕೂಡ ಯುರೋಪಿಯನ್ ಪ್ರಭಾವವನ್ನು ತರುವಂಥ ಪ್ರಯತ್ನವನ್ನು ತುಂಬ ಮಾಡಿದರು. ಆದರೆ ಗೊತ್ತಿರಲಿ, ತುಂಬ ಸರಳವಾಗಿ ಹೇಳ್ತೀನಿ ನಿಮಗೆ ಈ ಭಾಷೆಯ ವೈಜ್ಞಾನಿಕತೆ ಎಷ್ಟಿದೆ ಅಂತಂದರೆ, ಸಂಸ್ಕೃತ ಹುಟ್ಟಬೇಕಾದಾಗ ನಾವು ಸಂಸ್ಕೃತದಿಂದ ಹುಟ್ಟಿರೋರು ಹೆಮ್ಮೆ ಪಡಬೇಕು. ಹೇಗೆ ಭಾರತ ಜನನೀಯ ತನುಜಾತೆ ಕರ್ನಾಟಕ ಅಂತ ಹೇಳಬೇಕಾದ್ರೆ ಹೆಮ್ಮೆ ಪಡ್ತೀವೋ, ಹಾಗೆ ಒಂದು ಶ್ರೇಷ್ಠ ಭಾಷೆ ಜಗತ್ತಿನ ಎಲ್ಲ ಭಾಷೆಗಳ ತಾಯಿ ಭಾಷೆಯಾಗಿ ಜಗತ್ತಿನಲ್ಲಿ ಬೇರೆ ಬೇರೆ ಭಾಷೆಗಳಿಗೆ ಹುಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತಲ್ಲ, ಆ ಭಾಷೆ ಬಗ್ಗೆ ಗೌರವ ಇದೆ. ಹುಟ್ಟುವ ಕ್ರಮ, ಅದು ಬೆಳಕೊಂಡು ಬಂದಿರೋ ರೀತಿ ಕನ್ನಡಕ್ಕೆ ಅಲ್ಲಿಂದನೇ ತಗೊಂಡಿರುವಂಥದ್ದು. ನಾನು ತುಂಬ ಬಾರಿ ನೆನಪಿಸ್ಕೊಳ್ತೀನಿ ಇದನ್ನು, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಕನ್ನಡದಲ್ಲಿ ಮೂರು ವರ್ಗ ಇದೆ, ನಾನು ಕನ್ನಡ ಮೇಷ್ಟ್ರಲ್ಲ, ಸುಮ್ಮನೆ ನೆನಪಿಸ್ಕೊಡ್ತೀನಿ ನಿಮಗೆ. ಮೂರು ವರ್ಗ ಇದೆ ನಾವು ಅಕ್ಷರಗಳಲ್ಲಿ, ಸ್ವರಗಳು, ಭಾಷೆ ಎಲ್ಲ ಗೊತ್ತಲ್ರಿ, ಮರ್ತಿಲ್ಲ ಯಾರು, ವ್ಯಂಜನಗಳು. ಇವೆರಡೂ ಗುಂಪಿಗೆ ಸೇರದೆ ಹೋದರೆ ಅವರ್ಗೀಯ ವ್ಯಂಜನಗಳು ಅಂತ. ಹೆಂಗಿದೆ ಗೊತ್ತಾ ಇದರ ನಿರ್ಮಾಣ, ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ. ನಾನು ಬಹುಶಃ ಸೈನ್ಸ್ ವಿದ್ಯಾರ್ಥಿಗಳ ಮುಂದೆ ಮಾತ್ರ ಮಾತಾಡಬಹುದಾಗಿರುವಂಥ ಅಂಶಗಳು ಅನ್ಸುತ್ತೆ ಇವು. ಎಷ್ಟು ಸೈಂಟಿಫಿಕ್ ಆಗಿದೆ ಅಂತಂದರೆ, ಯಾವುದೋ ಅಕ್ಷರ ಹೇಗೇಗೋ ಹುಟ್ಟುವಂತಿಲ್ಲ ಅಂತ. ಯಾವುದೋ ಅಕ್ಷರ ಹೇಗೇಗೋ ಹುಟ್ಟಿದರೆ ನಮಗೆ ಈ ಬಾಹುಬಲಿ ಸಿನಿಮಾದಲ್ಲಿ ಈ ವಿಲನ್ ಮಾತನಾಡ್ತಾನಲ್ಲ ಆ ಭಾಷೆ ಥರ ಕೇಳ್ಬೋದು ಅಷ್ಟೆ. ಏನೂ ಅರ್ಥ ಆಗಲಿಲ್ಲ, ಆದರೆ ಎಲ್ಲವೂ ಅರ್ಥ ಆಯಿತು ನಮಗೆ ಅನ್ನೋ ಥರ ಕೂತಿದ್ವಿ ನಾವು ಅಂತ. ಆದರೆ ನಮ್ಮ ಭಾಷೆ ಹಂಗಲ್ಲ. ಇದು ಹೇಗೆ ನಿರ್ಮಾಣಗೊಂಡಿದೆ ಅಂತಂದರೆ ಮಿತ್ರ, ತುಂಬ ಚೆನ್ನಾಗಿದೆ. ಉಸಿರನ್ನು ನಾವು ಹೊಟ್ಟೆಯಿಂದ ಹೊರಗೆ ಹಾಕ್ತೀವಲ್ಲ, ಆಗ ಅಕ್ಷರಗಳು ಹುಟ್ಟುತ್ತವೆ. ನೀವು ಸುಮ್ಮನೆ ನೋಡಿ, ಆ ಊರು ಎ ಎ ಐ ಓ ಔ ಅಂತ ಹೇಳಬೇಕಾದಾಗ ಒಳಗಿಂದ ಬಂದಿರೋ ಗಾಳಿಯನ್ನು ತಡೆಯೋರು ಯಾರೂ ಇಲ್ಲ, ಒಳಗೆ ಹೋಗ್ತಿರತ್ತಷ್ಟೇ ಅದು. ಹೀಗಾಗಿ ಸ್ವರಗಳನ್ನು ಮೂಗ ಕೂಡ ಉಚ್ಚರಿಸಬಲ್ಲ, ಅವುಗಳನ್ನು ಸ್ವರಗಳು ಅಂತ ಕರೆದಿಟ್ರು. ಯಾರಿಗೆ ಭಾಷೆಯಾಗಿ ಬರಲ್ವೋ, ಯಾರಿಗೆ ಮಾತನಾಡ್ಲಿಕ್ಕೆ ಆಗ್ತಿಲ್ವೋ, ಅವನು ಕೂಡ ಆ ಈ ಇವೆಲ್ಲ ಮಾತಾಡೋದು ನೀವು ಕೇಳಿರ್ತೀರಿ. ಯಾಕೆಂದ್ರೆ ಒಳಗಿಂದ ಬಂದಿರುವಂಥ ಗಾಳಿಯನ್ನು ತಡಿಲಿಕ್ಕೆ ಬಾಯೊಳಗೆ ಯಾವ ವ್ಯವಸ್ಥೆಯೂ ಬೇಕಾಗಿಲ್ಲ, ತಂತಾನೆ ಬಂದುಬಿಟ್ರೆ ಅದು ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ. ಆಮೇಲೆ ವ್ಯಂಜನಗಳಿವೆಯಲ್ಲ, ಎಷ್ಟು ಚೆನ್ನಾಗಿವೆ ಗೊತ್ತೇನು. ಕ ಖ ಗ ಘ ಙ ಅಂತ ಹೇಳಿದರೆ ಒಳಗಿನಿಂದ ಬರೋ ಗಾಳಿಯನ್ನು ಕಂಠದ ಆಳದಲ್ಲಿ ತಡೀತಾರೆ, ಕ ಖ ಗ ಘ ಙ ಆಗತ್ತೆ. ನೀವು ನಾಲಿಗೆಯಿಂದ ಪ್ಯಾಲೆಟ್ನ ಮುಂಭಾಗಕ್ಕೆ ಬಡಿದು ಒಳಗಿನ ಗಾಳಿಯನ್ನು ತಡೆದ್ರೆ ಚ ಚ ಜ ಜ ನ್ಯ ಆಗತ್ತೆ. ನಾಲಿಗೆಯನ್ನು ಹೊರಳಿಸಿ ಪ್ಯಾಲೆಟ್ನ ಒಳಭಾಗಕ್ಕೆ ಬಡಿದು ಒಳಗಿಂದ ಬರ್ತಾ ಇರೋ ಗಾಳಿಯನ್ನು ತಡೆದ್ರೆ ಟ ಟ ಡ ಡ ಣ ಆಗತ್ತೆ. ಯುವರ್ ಎಂಜಾಯಿಂಗ್ ಅಲ್ಲ, ಬಹಳ ಮಜಾ ಅನ್ನಿಸ್ತದೆ, ಸೈಂಟಿಫಿಕ್. ನೀವು ಒಳಗಡೆಯಿಂದ ಬರೋ ಗಾಳಿಯನ್ನು ನಾಲಿಗೆಯಿಂದ ಹಲ್ಲಿಗೆ ಬಡಿದು ತಡೆದ್ರೆ ತ ತ ದ ದ ನ ಆಗತ್ತೆ. ನೀವು ಕ ಖ ಗ ಘ ಙ ಚ ಚ ಜ ಜ ನ್ಯ ಡಿಫ್ರೆನ್ಸ್ ಭಾಳ ಕಷ್ಟಪಡಬೇಕು ಅಂತಿಲ್ಲ. ಕ ಖ ಗ ಘ ಙ ಹೇಳಬೇಕಾದಾಗ ನಾಲಿಗೆ ಕೂಡ ಅಲ್ಗಡಬಾರದು. ಚ ಚ ಜ ಜ ನ್ಯ ಹೇಳಬೇಕಾದ್ರೆ ನಾಲಿಗೆ ಹೋಗಿ ಮೇಲಿಗೆ ಬಡ್ಕೋಬೇಕು, ಭಾಳ ಕಷ್ಟ ಇಲ್ಲ, ಭಾಳ ಸಲೀಸಿದು. ತತದನ ಹಲ್ಲಿಂದ ಬಡ್ಕೊಂಡಾಗ ಆಗುತ್ತೆ, ಗಾಳಿಯನ್ನು ತಡಿಬೇಕಾಗಿರೋದು ಹಲ್ಲು ಮತ್ತು ನಾಲಿಗೆ. ಯಾರಿಗೆ ಹಲ್ಲಿಲ್ವೋ ಅವ್ರು ತತದನ ಹೇಳಬೇಕಾದ್ರೆ ಒದ್ದಾಡ್ತಿರ್ತಾರೆ ನೋಡಿ, ಎಷ್ಟು ಕಷ್ಟ ಪಡ್ತಾರೆ. ಇಷ್ಟೇ, ನೀವು ಭಾಷೆ ಕೇಳಿ, ಯಾರ್ದಾದ್ರೂ ಮಾತಾಡುವಂಥ ಪದಗಳನ್ನು ಕೇಳಿ ಇವನಿಗೆ ಹಲ್ಲಿಲ್ವೋ ತುಟಿ ಹರಿದಿದೆಯೋ ಗೊತ್ತಾಗುತ್ತೆ ಅಂತ. ನೀವು ಒಳಗಡೆಯಿಂದ ಬರೋ ಗಾಳಿಯನ್ನು ಎರಡು ತುಟಿಗಳು ಅಡ್ಡ ಹಾಕಿ ತಡೆದ್ರೆ ಪಪ ಪಪಮ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೆ ಗಾಳಿಯನ್ನು ತಡೆಯೋ ಒಂದೊಂದು ಜಾಗದ ಮೂಲಕ ಐದೈದು ಅಕ್ಷರಗಳು ಹುಟ್ಟುತ್ತವಲ್ಲ, ಇದು ಭಾಷೆಯ ವೈಶಿಷ್ಟ್ಯ. ಯಾವಾಗ ಇವೆರಡಕ್ಕೂ ಸೇರಲಿಲ್ವೋ, ಇವೆರಡಕ್ಕೂ ಸೇರದ ಅಕ್ಷರಗಳನ್ನು ಗುಂಪಿನಿಂದ ಆಚೆ ಇಟ್ಟು ಇದು ಅವರ್ಗೀಯ ವ್ಯಂಜನ, ಇದು ಯಾರು ಗುಂಪಿಗೂ ಸೇರದೇ ಇರೋದಲ್ಲ, ಸ್ವಲ್ಪ ಪಕ್ಕಕ್ಕಿಡಿ ಅಂತ ಪಕ್ಕಕ್ಕಿಟ್ಟಿದ್ದು ಅಂತ. ಎಷ್ಟು ಸುಂದರವಾಗಿದೆ ಯೋಚನೆ ಮಾಡಿ. ಈ ಗುಂಪು, ಈ ಅಕ್ಷರಗಳು ಹೇಗೆ ಜೋಡಿಸ್ಕೊಳ್ತವೆ ಅಂದರೆ, ಒಂದೊಂದು ಪದವನ್ನು ಹುಟ್ಟಿಸಬೇಕಾದರೂ, ಒಂದೊಂದು ಪದ ಜನರೇಟ್ ಆಗಬೇಕಾದಾಗಲೂ ಕೂಡ ಅದರ ಹಿಂದೆ ದೊಡ್ಡ ರಿಸರ್ಚ್ ಆಗಿದೆ ಅಂತ. ಸುಮ್ಮನೆ ಯಾವುದೋ ಪದ ಹುಟ್ಟಲಿಲ್ಲ. ನನಗೆ ಯಾವಾಗಲೂ ತಮಾಷೆ ಅನಿಸುತ್ತೆ, ನೀವು ಇಷ್ಟೆಲ್ಲ ಸೈಂಟಿಫಿಕ್ ಆಗಿರುವಂಥ ಕನ್ನಡದ ನಡುವೆ, ಇಷ್ಟೆಲ್ಲ ಸೈಂಟಿಫಿಕ್ ಆಗಿರುವ ತಮಿಳಿನ ನಡುವೆ, ಮಲಯಾಳಿಯ ನಡುವೆ, ಸಂಸ್ಕೃತದ ನಡುವೆ, ಇಂಗ್ಲೀಷನ್ನು ತಟ್ಟೆಯಲ್ಲಿಟ್ಟು ತೂಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇಂಗ್ಲೀಷ್ ದ್ವೇಷಿಯಲ್ಲ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅಂತ. ನಾನು ಕೋಟಿ ಭಾಷೆ ಕಲಿಯಲಿಕ್ಕೂ ತಯಾರು, ನನಗೆ ಬಹಳ ಪ್ರೀತಿ ಇದೆ. ಆದರೆ ಆಡುವ ಭಾಷೆ, ನನ್ನ ಭಾಷೆ ಬಗ್ಗೆ ನನಗೊಂದು ಹೆಮ್ಮೆ, ನನಗೊಂದು ಗೌರವ ಇದೆ. ಮಿತ್ರ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂದಾಗ ಯಾವ ನಿಯಮವೂ ಇಲ್ಲ. ಬಿ ಯು ಎಸ್ ಬಸ್ ಆಗುತ್ತೆ,
ಪಿ ಯು ಎಸ್ ಪುಟ್ಟಾಗತ್ತೆ ಯಾಕೆ ಅಂತ ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ತಜ್ಞರನ್ನ ಕರ್ಕೊಂಡು ಬಂದು ಕೇಳಿ ಯಾಕೆ ಹಿಂಗೆ ಅಂತ ಅವನು ಹೇಳ್ತಾನೆ ಹಂಗೆ ಅದು ಡಬ್ಲ್ಯೂ ಎ ಎಲ್ ಕೆ ಐ ಎನ್ ಜಿ ಅಲ್ಲಿ ಯಾಕೆ ಎಲ್ ಸೈಲೆಂಟ್ ಆಗಬೇಕು ಅದೇನು ಮನಮೋಹನ್ ಸಿಂಗ ಯಾಕೆ ಅಂತ ಯೋಚನೆ ಮಾಡಲಿಲ್ವಲ್ಲ ನಾನು ಸುಮ್ಮನೆ ಯೋಚನೆ ಮಾಡೋದು ಯಾಕೆ ಯಾವುದೋ ಅಕ್ಷರ ಸೈಲೆಂಟ್ ಆಗಬೇಕು ಯಾವುದೋ ಅಕ್ಷರ ಯಾಕೆ ವೈಲೆಂಟ್ ಆಗಬೇಕು ನಮ್ಗೆ ಅರ್ಥವೇ ಆಗಲಿಲ್ಲ ನಾನು ಚಿಕ್ಕನ್ನಲ್ಲಿ ನಾನು ಬಹುಶಃ 8-9 ಕ್ಲಾಸ್ನಲ್ಲಿದ್ದಾಗ ಕರ್ನಲ್ ಶಬ್ದ ಬರಿ ಎಂದರು ಸೈನಿಕರ ಬರುತ್ತಲ್ಲ ಕರ್ನಲ್ ಅಂತ ನಾನು ಕರ್ನಲ್ ಏನೇನೋ ಬರಿತಿದ್ದೆ ಆಮೇಲೆ ಗೊತ್ತೆ ಸಿ ಒ ಎಲ್ ಒ ಎನ್ ಇ ಎಲ್ ಅಂತ ಯಾಕೆ ಹಿಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಎಲ್ಲಿಂದ ಆರು ಬಂತು ಎಲ್ಲಿಂದ ಇಂಟ್ರೊಡ್ಯೂಸ್ ಆಯಿತು ಗೊತ್ತಿಲ್ಲ ನನಗೆ ಯಾಕೆ ಕರ್ನಲ್ ಆಯಿತು ಅದೊಂದು ಗೊತ್ತಿಲ್ಲ ನೀವು ಬರೆದಿದ್ದನ್ನು ಓದುವಂತ ಓದಬಹುದಾದನ್ನು ಬರೆಯುವಂತ ಮಾತನಾಡಿದ್ದನ್ನು ಬರೆಯುವಂಥ ಸಾಮರ್ಥ್ಯ ಇರೋ ಭಾಷೆ ನಮ್ಮದ್ದು ಇನ್ಯಾರಿಗೂ ಇಲ್ಲ ಅಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಾನು ಇನ್ನೊಂದು ಅಪರೂಪದ ಸಂಗತಿ ಮತ್ತೆ ಮತ್ತೆ ಕ್ಲಿಯರ್ ಮಾಡ್ತೀನಿ ನಾನು ಯಾವುದೇ ಭಾಷೆಯ ವಿರೋಧಿಯಲ್ಲ ನನ್ನ ಭಾಷೆಯ ವೈಶಿಷ್ಟ್ಯವನ್ನು ಹೇಳಬೇಕು ಅಷ್ಟೇ ಯಾಕೆ ವಿರೋಧಿ ಅಲ್ಲ ಅಂತ ಹೇಳ್ತೀನಿ ಅಂದರೆ ನಾನು ಯಾರನ್ನು ಆರಾಧನೆ ಮಾಡ್ತೀನೋ ವಿವೇಕಾನಂದರು ಅವ್ರು ಮಾತನಾಡಿದ್ದೆ ಇಂಗ್ಲೀಷ್ನಲ್ಲಿ ಅವ್ರು ಬಂಗಾಳಿ ಬಿಟ್ಟರೆ ತುಂಬ ಚೆನ್ನಾಗಿ ಮಾತನಾಡ್ತಿದ್ದಿದ್ದು ಇಂಗ್ಲೀಷ್ನಲ್ಲಿ ಹೆಂಗೆ ಮಾತನಾಡ್ತಿದ್ರು ಅಂತಂದರೆ ವಿವೇಕಾನಂದರ ಬಗ್ಗೆ ಒಬ್ಬ ಯುರೋಪಿಯನ್ ಲೇಖಕ ಹೇಳ್ತಾನೆ ವಿವೇಕಾನಂದರು ಭಾಷಣ ಮಾಡುವಾಗ ಇಂಗ್ಲೀಷ್ನಲ್ಲಿ ಭಾಷಣ ಶುರುವಾಗ್ತಿತ್ತು ಅವ್ರ ಭಾಷಣ ಮುಗಿಯುವಾಗ ಇಂಗ್ಲೀಷ್ ಡಿಕ್ಷನರಿಗೆ ಒಂದೆರಡು ಪದ ಆ್ಯಡ್ ಆಗಿರುತ್ತಿತ್ತು ಅಂತ ಹೆಂಗಿರ್ಬೋದು ಭಾಷಣ ಅಂತ ಯೋಚನೆ ಮಾಡಿ ಎಂಥ ಭಾಷೆಯನ್ನು ಬಳಸ್ಕೊಂಡಿದ್ದಿರ್ಬೋದು ಅವರು ಅಂತ ಮಿತ್ರ ಇಂಗ್ಲೀಷ್ನ ವೀಕ್ನೆಸ್ ಅಥವಾ ಕನ್ನಡದ ಶಕ್ತಿ ಏನು ಅಂತಂದರೆ ಇದು ಇಲ್ಲಿನ ಸಂಸ್ಕೃತಿಗೆ ಹತ್ತಿರವಾಗಿರುವಂಥದ್ದು ಉದಾಹರಣೆಗೆ ಯೋಚನೆ ಮಾಡಿ ಮನಸ್ಸಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂತ ಕೇಳಿದರೆ ಮೈಂಡ್ ಅಂತೀವಿ ನಾವು ಭಾಳ ಸಿಂಪಲ್ ಮೈಂಡ್ ಅಂದರೆ ಮನಸ್ಸು ಅಂತ ಎಲ್ಲಾದರೂ ಮೈಂಡ್ ಅಂತ ಬಂದಾಗ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಳ್ತೀವಿ ಬುದ್ಧಿ ಅಂದರೆ ಇಂಟಲೆಕ್ಟು ಅಂತ ಇವೆರಡು ಸೆಪರೇಟ್ ಆಗಿದೆ ಯೋಚನೆ ಮಾಡಿ ಮೈಂಡ್ ಅಂದಾಗ ಮನಸ್ಸು ಅಂತೀವಿ ನಾನು ಸುಮ್ಮನೆ ನಿಮ್ಮನ್ನು ಕೇಳೋದು ಮೈಂಡ್ ಎಲ್ಲಿದೆ ಅಂತ ಕೇಳಿದರೆ ಕೈ ಎಲ್ಲಿಗೆ ಹೋಗುತ್ತೆ ಕರೆಕ್ಟ್ ತಾನೆ ಮನಸ್ಸು ಎಲ್ಲಿದೆ ಅಂದರೆ ಯಾಕೆ ಮೈಂಡಿಗೂ ಮನಸ್ಸಿಗೂ ಇಷ್ಟು ಡಿಫ್ರೆನ್ಸಾ ಅರ್ಥನೇ ಆಗಲಿಲ್ಲ ಅಂತ ನೀವು ಪೂಜೆ ಮಾಡ್ಬೋದು ನೀವು ಪೂಜೆ ಮಾಡ್ಬೋದು ಇಂಗ್ಲೀಷ್ನಲ್ಲಿ ಆದರೆ ಯಾವತ್ತಾದರೂ ಮಂಗಳಾರತಿ ಎತ್ತಬೋದಾ ಮತ್ತೆ ಮಂಗಳಾರತಿ ಎತ್ತಲಿಕ್ಕೆ ಸಾಧ್ಯ ಇದೆಯಾ ನೀವು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಪಾಪಿಗಳಾಗಬಹುದು ಯು ಆರ್ ಸಿನ್ನರ್ ಪುಣ್ಯ ಮಾಡಲಿಕ್ಕಾಗಲ್ಲ ಪ್ರಯತ್ನ ಪಟ್ಟು ನೋಡಿ ಇಂಗ್ಲೀಷ್ನಲ್ಲಿ ಸ್ವಲ್ಪ ಪುಣ್ಯ ಮಾಡಿ ನೋಡಿ ಸಾಧ್ಯ ಇಲ್ಲ ಅಂತ ಯಾಕೆ ಈ ಭಾಷೆ ಇದೆ ಅಂತಂದರೆ ಅವರಿಗೆ ತುಂಬ ಪಾಪ ಮಾಡಿ ಗೊತ್ತು ಹೀಗಾಗಿ ಪಾಪವನ್ನು ಜನರೇಟ್ ಮಾಡಿದರು ನಮಗೆ ಪುಣ್ಯ ಮಾಡಿ ಭಾಳ ಗೊತ್ತಿರೋದ್ರಿಂದ ಪುಣ್ಯವ ಪದದ ಹುಟ್ಟಿಕೊಳ್ತು ಅದಕ್ಕೆ ಸಂಬಂಧಪಟ್ಟಂತೆ ಪಾಪ ಹುಟ್ಟಿಕೊಳ್ತು ಹೊರತು ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಬೆಳಕೊಂಡು ಬಂದಿರುವಂಥ ರೀತಿ ಅಂತ ನಾವು ಬಹಳ ದೂರ ಬಂದಿದ್ದೀವಿ ಇವೆಲ್ಲವುಗಳಿಂದ ಎಷ್ಟು ದೂರ ಬಂದಿದ್ದೀವಿ ಅಂತಂದರೆ ಹೀಗೆ ದೂರ ಬಂದಿರೋದರಿಂದಲೇ ನಮ್ಮ ಮುಂದಿನ ಪೀಳಿಗೆ ಹೊಸ ಆಲೋಚನೆಗಳಿಂದ ಬರ್ತಿಲ್ಲ ಅಂತ ನಂಗೆ ರಾಜೀವ್ ದೀಕ್ಷಿತ್ರು ಒಂದು ಮಾತು ಯಾವಾಗಲೂ ಕೇಳೋರು ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶಕ್ಕೆ ಒಂದೇ ಒಂದು ನೋಬೆಲ್ ಬರಲಿಲ್ಲ ಯಾಕೆ ಅಂತ ಇತ್ತೀಚೆಗೆ ನೋಬೆಲ್ ಬಂದಿದ್ದು ಅದು ಸೇವೆಗೋಸ್ಕರವೇ ಹೊರತು ಅದು ಸಾಹಿತ್ಯಕ್ಕೋ ಅದು ರೀಸರ್ಚಿಗೋ ಅಲ್ಲ ಅಂತ ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ನೋಬೆಲ್ ಬರಲಿಲ್ಲ ಅಂತಂದರೆ ಅವ್ರು ಹೇಳೋರು ಸ್ವಾತಂತ್ರ್ಯಕ್ಕಿಂತಲೂ ಮುಂಚೆ ಈ ದೇಶದ ಜನ ಇಂಗ್ಲೀಷನ್ನು ವಿರೋಧಿಸಬೇಕು ಇಂಗ್ಲೀಷರನ್ನು ವಿರೋಧಿಸಬೇಕು ಅಂತ ಸ್ವಂತ ಭಾಷೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಸ್ವಾತಂತ್ರ್ಯ ಬಂದಮೇಲೆ ನಾವು ಸೈಲೆಂಟ್ ಆಗಿಬಿಟ್ವಿ ಬೇರೆಯವ್ರನ್ನ ಅನುಸರಿಸ್ಲಿಕ್ಕಷ್ಟೇ ಸಾಧ್ಯ ಆಯಿತು ಅಂತ ಬೇರೆ ಭಾಷೆಯನ್ನು ಬಳಸುವಾಗ ನಾವು ಅನುಸರಣೆ ಮಾಡಲಿಕ್ಕಷ್ಟೇ ಸಾಧ್ಯ ಸ್ವಂತ ಭಾಷೆ ಬಳಸುವಾಗ ಸ್ವಂತದ್ದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಅಂತ ಸುಮ್ಮನೆ ಹೇಳಬೇಕು ಅಂತಂದರೆ ನಾನೇನಾದರೂ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಿದ್ದಿದ್ರೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ ನಾನು ಮಾತಾಡೋದನ್ನು ಮೊದಲು ಕನ್ನಡದಲ್ಲಿ ಯೋಚನೆ ಮಾಡ್ತಿದ್ದೆ ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ನಿಮ್ಮ ಎದುರಿಗೆ ಹೇಳ್ತಿದ್ದೆ ಸ್ವಲ್ಪ ಫಾಸ್ಟ್ ಆಗ್ತಿತ್ತೇನೋ ಕೆಲಸ ಅಷ್ಟೇ ಅಂದರೆ ಮಾಮೂಲಿ ಯೂಶುವಲ್ ಹೊಸದಾಗಿ ಕಲ್ತಿರೋಕ್ಕಿಂತ ಸ್ವಲ್ಪ ಫಾಸ್ಟ್ ಆಗ್ಬೋದು ನೀವೇನು ಮಾಡ್ತಿದ್ರಿ ಗೊತ್ತಾ ಇಂಗ್ಲೀಷ್ನಲ್ಲಿ ಕೇಳ್ತಿದ್ರಿ ನಿಮ್ಮ ಮನಸ್ಸಿನೊಳಗೆ ಅದನ್ನು ಅನುವಾದ ಮಾಡ್ಕೊಳ್ತಿದ್ರಿ ಆಮೇಲೆ ಅರ್ಥ ಮಾಡ್ಕೊಳ್ತಿದ್ರಿ ಈಗ ಪ್ರಾಬ್ಲಮೇ ಇಲ್ಲ ಹಾರ್ಟ್ ಟು ಹಾರ್ಟ್ ಅಂತ ಯಾವುದು ಅನುವಾದದ ಸಂಬಂಧವೇ ಇಲ್ಲ ಈಗ ನಾನು ಮಾತಾಡ್ತಿದ್ದೀನಿ ನಾನು ಮಾತಾಡ್ತಿರೋದ್ರಿಂದ ನೀವು ಅನುವಾದ ಮಾಡ್ತಿಲ್ಲ ಇನ್ಸ್ಟೆಂಟ್ ನೀವು ಪಿಕ್ಚರ್ ನೋಡ್ತಿದ್ದೀರಿ ಅಂತ ನಿಮ್ಮ ಕಣ್ಣೆದುರಿಗೆ ಒಂದು ಪಿಕ್ಚರ್ ಕಾಣ್ತಾ ಇದೆ ಈ ಭಾಷೆ ಈ ಮಾತು ಇವುಗಳ ವೈಶಿಷ್ಟ್ಯವೇ ಅಂಥದ್ದು ನಿಮ್ಮ ಎದುರಿಗೆ ಒಂದು ಪಿಕ್ಚರ್ನ ಕಟ್ಕೊಡ್ಬೋದಲ್ಲ ಅದಕ್ಕೋಸ್ಕರ ಇದನ್ನು ಮಾತೃಭಾಷೆ ಅಂತ ಕರೀತಾರೆ ಅಂತ ಪ್ರತಿಯೊಂದು ಮಾತೃಭಾಷೆಗೂ ಇದೊಂದು ಶಕ್ತಿ ಇದೆ ಆ ಶಕ್ತಿ ಕನ್ನಡ ನಮಗೆ ಒದಗಿಸಿಕೊಟ್ಟಿದೆ ಕನ್ನಡ ಭೂಮಿಕೆಯಾಗಿ ನಿಂತ್ಕೊಂಡಿದೆ ಅಂತ ಮಿತ್ರ ಈ ಭೂಮಿಕೆ ನಿರ್ಮಾಣ ಮಾಡಲಿಕ್ಕೆ ನಾನು ನೀವು ಅಷ್ಟೇ ಕಾರಣ ಅಲ್ಲ ಇವತ್ತು ತುಂಬ ಚೆನ್ನಾಗಿದ್ದೀವಿ ವಾತಾವರಣ ಇವತ್ತು ನಾವು ಕನ್ನಡದ ಬಗ್ಗೆ ಎಷ್ಟು ಮಾತಾಡ್ತೀವಿ ಎಷ್ಟು ಬೈತಿರ್ತೀವಲ್ಲ ಯಾರೂ ಮಾತಾಡಲ್ಲ ಅಂತ ಹಾಗೇನಿಲ್ಲ ಸಿಸ್ಕೋದಂಥ ಒಂದು ವಾತಾವರಣದೊಳಗೆ ಇಂಥ ಸಾಫ್ಟ್ವೇರ್ ಕಂಪನಿಯ ಒಳಗೆ ಇಷ್ಟೊಂದು 1000 ಜನ ಒಟ್ಟಿಗೆ ಕೂತ್ಕೊಂಡು ಕನ್ನಡವನ್ನು ಹೆಮ್ಮೆಯಿಂದ ಮಾತನಾಡ್ತೀವಿ ಅಭಿಮಾನದಿಂದ ಮಾತಾಡ್ತೀವಿ ಅಂದರೆ ಇವತ್ತು ಕನ್ನಡಕ್ಕೆ ಸಮಸ್ಯೆಯೇ ಇಲ್ಲ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ ಅಷ್ಟು ಚೆನ್ನಾಗಿದ್ದೀವಿ ಆದರೆ
ಕನ್ನಡಕ್ಕೆ ಸಮಸ್ಯೆ ಇದ್ದ ಕಾಲ ಇತ್ತು. ಮಿತ್ರರೇ, ಕನ್ನಡಕ್ಕೆ ಸಮಸ್ಯೆ ಇದ್ದ ಕಾಲ ಅಂದ್ರೆ ಯಾವುದು ಗೊತ್ತಾ? ಯಾವ ಕಾಲದಲ್ಲಿ ಕನ್ನಡದ ಸಾಹಿತ್ಯದ ಮಾರಾಟವೇ ಇರ್ತಿರ್ಲಿಲ್ವೋ, ಕನ್ನಡದ ಪುಸ್ತಕವನ್ನು ಪ್ರಿಂಟ್ ಮಾಡಲಿಕ್ಕೆ ಜನ ಇರ್ತಿರ್ಲಿಲ್ವೋ, ಆ ಕಾಲಕ್ಕೆ ಕನ್ನಡದ ಸಾಹಿತ್ಯಕ್ಕೆ ಕೂತಿತ್ತು. ಗಳಗನಾಥರು ಅನ್ನುವಂಥ ಸಾಹಿತಿಗಳು ತಾವು ಕನ್ನಡದ ಪುಸ್ತಕಗಳನ್ನು ತಲೆ ಮೇಲೆ ಹೊತ್ಕೊಂಡು ಮನೆಯಿಂದ ಮನೆಗೆ ಮಾರಾಟ ಮಾಡ್ತಿದ್ರು. ಗಳಗನಾಥರು ಪುಸ್ತಕ ಮಾರಾಟಗಾರರಲ್ಲ, ಆದರೆ ಕನ್ನಡ ಸಾಹಿತ್ಯ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ತಲೆಯ ಮೇಲೆ ಪುಸ್ತಕವನ್ನಿಟ್ಟು ಮಾರಾಟ ಮಾಡ್ತಾ ಇದ್ರು. ಏನು ಮನಸ್ಥಿತಿ! ಅವರು ತೀರ್ಕೊಂಡಾಗ, ಗಳಗನಾಥರು ತೀರ್ಕೊಂಡಾಗ ಅವ್ರ ಬಗ್ಗೆ ಹೇಳ್ತಾರೆ, ರಸ್ತೆಯಲ್ಲಿ ತೀರ್ಕೊಂಡವರು, ಅವ್ರ ಮಗ ಯಾರೋ ಫೋನ್ ಮಾಡಿ ಹೇಳಿದ್ರಂತೆ, ಯಾರೋ ಕರೆದಿರ್ಬೋದು ಅವರಿಗೆ, ಗಳಗನಾಥರನ್ನ ಕರ್ಕೊಂಡು ಬಂದು ಅವ್ರ ಮಗ ಹೇಳಿದ್ರಂತೆ, ಇವರ ಶವ ಸಂಸ್ಕಾರಕ್ಕೆ ನಮ್ಮ ಮನೇಲಿ ಪುಸ್ತಕಗಳೇ ಬಹಳ ಇವೆ ಅಂತ. ಕೊರತೆ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ ಮಿತ್ರರೇ. ನರಸಿಂಹಸ್ವಾಮಿಗಳು ಅವರನ್ನು ಯಾರಾದರೂ ಕರೆದು ಅಷ್ಟು ಸುಂದರವಾದ ಪ್ರೇಮ ಗೀತೆಗಳನ್ನು ಬರೆದ ಆ ಪುಣ್ಯಾತ್ಮನ ಯಾರಾದರೂ ಕರೆದು ಸನ್ಮಾನ ಮಾಡ್ತೀವಿ ಅಂದರೆ, ಆ ದುಡ್ಡನ್ನು ನನಗೆ ಕೊಟ್ಟು ಬಿಡ್ತೀರಾ ಅಂತ ಕೇಳುವಂಥ ಕಾಲ ಇತ್ತು. ಅವ್ರ ಹಾಡನ್ನು ಹಾಡಬೇಕಾದ್ರೆ ಖುಷಿ ಪಡ್ತೀವಲ್ಲ, ಆ ಥರದ ಪರಿಸ್ಥಿತಿ ಇತ್ತು. ಎಲ್ಲಿವರೆಗೂ ಇದ್ದರು ಜಿ ಪಿ ರಾಜರತ್ನಂಬರು ಅಂತಂದರೆ, ಅವರು ಯಾರಾದರೂ ಉದಯೋನ್ಮುಖ ಕವಿ ತನ್ನ ಹತ್ರ ಒಂದು 20 ಕವನಗಳನ್ನು ಬರೆದು, ಸರ್ ನಾನೊಂದಷ್ಟು ಕವನ ಬರೆದಿದ್ದೀನಿ ನೋಡ್ತೀರಾ ಸರ್ ಅಂದರೆ, ಅಷ್ಟು ದೊಡ್ಡ ಕವಿ, ರತ್ನನ್ ಪದಗಳನ್ನು ಬರೆದ ಕವಿ, ನರಕ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಸಾಕಿದ್ರು, ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ ಅಂದಂಥ ಶ್ರೇಷ್ಠ ಕವಿ ರಾಜರತ್ನಂ ಯಾರಾದರೂ 20-25 ಕವನಗಳನ್ನು ತಗೊಂಡು ಬಂದು ಪುಸ್ತಕ ತಗೊಂಡು ಅವ್ರ ಕೈಲಿಟ್ಟು ನೋಡಿ ಅಂತ ಕೊಟ್ಟರೆ, ಕವನಗಳು ತುಂಬ ಚೆನ್ನಾಗಿದೆ ಅಂತ ಗೊತ್ತಾದರೆ ಏನು ಮಾಡ್ತಿದ್ರು ಗೊತ್ತಾ? ತಮಗೆ ಬರೋ ಅಲ್ಪ ಸಂಬಳದಲ್ಲಿ ಉಳಿಸಿರೋ ದುಡ್ಡನ್ನು ತಗೊಂಡು, ನೀನು ಕವನದ ಪುಸ್ತಕ ನಾನೇ ಪ್ರಿಂಟ್ ಮಾಡಿಸ್ತೀನಿ ಬಾ ಅಂತ ಪ್ರಿಂಟ್ ಮಾಡಿಸಿ, ಯಾರಾದರೂ ಸಿಸ್ಕೋ ತರೋದವ್ರು ಕಾರ್ಯಕ್ರಮಕ್ಕೆ ಕರೆದ್ರೆ ಮುಂಚೆನೆ ಹೇಳೋರಂತೆ, ಕಾರ್ಯಕ್ರಮದಲ್ಲಿ ಶಾಲ್ ಹಾಕ್ಲಿಕ್ಕೆ ಬೊಕ್ಕೆ ಕೊಡ್ಲಿಕ್ಕೆ ದುಡ್ಡು ಬಳಸ್ತಿರಲ್ಲಪ್ಪ, ದಯವಿಟ್ಟು ಹಂಗೆ ಮಾಡಬೇಡಿ, ಅದ್ರ ಬದಲು ನಾನು ಕೆಲವರು ಪುಸ್ತಕ ಪ್ರಿಂಟ್ ಮಾಡಿದ್ದೀನಿ, ಅದನ್ನು ತಗೊಂಡು ಕನ್ನಡದ ಪುಸ್ತಕ ಸಂಸ್ಕೃತಿಯನ್ನು ಉಳಿಸಿ ಅಂತ ಹೇಳ್ತಿದ್ರಲ್ಲ, ಅವರು ರಾಜರತ್ನಂ ಅಂತ. ಏನು ದೊಡ್ಡತನ ಅಂತ ಸಾಮಾನ್ಯವಾದ್ದಲ್ಲ ಇದ್ಯಾವುದು, ಇದೆಲ್ಲ ಎಷ್ಟು ದೊಡ್ಡತನವನ್ನು ಒಳಗೊಂಡಿರುವಂಥದ್ದು ಅಂತಂದರೆ, ಇಂಥವರೆಲ್ಲರ ಪ್ರಯತ್ನದಿಂದಾಗಿ ಕನ್ನಡ ಉಳಿತು. ಈ ಭಾಷೆನ ಹೆಂಗೆ ಉಳಿಸಿದ್ರು ಗೊತ್ತಾ? ನೀವೆಲ್ಲರೂ ಪ್ರಬುದ್ಧರಾಗಿರೋದಿದ್ದ ಒಂದು ಅದ್ಭುತವಾದ ಘಟನೆ ಹೇಳ್ಕೋಬೇಕು. ನನಗಿದನ್ನು ಕೇಳಿದಾಗ ಭಾಳ ಖುಷಿ. ನಾನೊಂದ್ಸಲ ಒಂದು ಕವನ ಓದ್ತಿದ್ದೆ, ಒಬ್ಬ ಮೇಷ್ಟ್ರು ನಂಗೆ ತೋರಿಸಿದ್ರಿ ಕವನ ಓದು ಅಂತ. ಓಮ್ನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದನ ತಂದ ಅಂತಿತ್ತು. ನಾನು ಇದು ಯಾವ ಬೇಂದ್ರೆ ಅವ್ರ ಕವನ ಅಪ್ಪ ಅಂದ್ಕೊಂಡೆ. ಬೇಂದ್ರೆಯವ್ರು ಬರೆದಿರೋ ಕವನ ಇದು. ಇದು ಯಾವ ಕವನ ಅಪ್ಪ? ಬೇಂದ್ರೆಯವ್ರನ್ನ ಯಾಕೆ ಇಷ್ಟು ದೊಡ್ಡ ಕವಿ ಅಂತಿದ್ರು, ಯಾಕೆ ಇಷ್ಟು ಕವನ ಅಂತಂದರೆ, ಅವ್ರು ಹೇಳಿದ್ರು ಇದರ ಹಿಂದೆ ಒಂದು ಒಳ್ಳೆ ಘಟನೆ ಇದೆ ಚಕ್ರವರ್ತಿ ಅಂತ ನನಗೆ ಕೂರಿಸ್ಕೊಂಡ್ರು. ಹುಬ್ಬಳ್ಳಿಯ ಒಬ್ಬರ ಅಪರೂಪದ ವ್ಯಕ್ತಿಯವರು, ಬೇಂದ್ರೆಯವ್ರ ಜೊತೆ ತುಂಬ ಕಾಲ ಕಳೆದವರು. ನಾನು ಕೇಳಿದೆ ಏನು ಸರ್ ಈ ಕವನದ ಹಿಂದಿನ ವಿಶೇಷ ಅಂತ. ನೆನ್ಪಿಡಿ, ಬೇಂದ್ರೆಯವರ ಕವನ ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತೋ ಅದಲ್ಲ, ಅದ್ರ ಒಳಗೆ ಬೇರೊಂದು ಅದ್ಭುತವಾದ ಅನುಭಾವ ಇದೆ ಅದರೊಳಗೆ. ಬೇಂದ್ರೆಯವರನ್ನ ನಮ್ಮ ಬನ್ನಂಜಯ ಗೋವಿಂದಾಚಾರ್ಯರು ಹೋಗಿ ಕೇಳಿದ್ರಂತೆ, ನಾಲ್ಕು ತಂತಿಗೆ ಜ್ಞಾನಪೀಠ ಬಂತು, ನಾಲ್ಕು ತಂತಿಯ ಬಗ್ಗೆ ಊರೆಲ್ಲ ಭಾಷಣ ಮಾಡ್ತಿದ್ದೀನಿ, ಅನೇಕರು ನಾಲ್ಕು ತಂತಿ ಬರೆದಿರೋದು ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆದರೆ ನಿಮ್ಮ ವಿಚಾರವನ್ನು ನಿಮ್ಗೆ ಗೊತ್ತಿಲ್ಲದಂತೆ ಊರು ತುಂಬ ಹೇಳ್ಕೊಂಡು ಬರ್ತಿದ್ದೀನಿ, ನಾಲ್ಕು ತಂತಿ ಬಗ್ಗೆ ನಾನಾದರೂ ತಪ್ಪು ಹೇಳ್ತಿದ್ದೇನೆ ಅಂತ ಭಯ ಇದೆ ಅಂತ ಹೇಳಿ ತಾವೇನು ಮಾತಾಡ್ತಿದ್ರು ಅದನ್ನು ಹೇಳಿದರೆ, ದರಾಬೇಂದ್ರ ಏನು ಹೇಳಿದ್ರಂತೆ ಗೊತ್ತಾ? ನಾಲ್ಕು ತಂತಿಯನ್ನು ಬರೆದವನು ಅಂಬಿಕಾ ತನಯ ದತ್ತ, ಅವನು ಬರೆದು ಹೋಗ್ಬಿಟ್ಟ, ಉಳಿದವರೆಲ್ಲ ಅದ್ರ ವ್ಯಾಖ್ಯಾನ ಅಷ್ಟೇ ಮಾಡೋದು. ನಾನು ಸೇರಿದಂತೆ ನನಗೂ ಒರಿಜಿನಲ್ ಏನು ಅಂತ ಗೊತ್ತಿಲ್ಲ, ಬರೆದವನು ಹೋದ, ನಾನು ನೀವು ವ್ಯಾಖ್ಯಾನ ಅಷ್ಟೇ ಮಾಡ್ಬೋದು ಅದಕ್ಕೆ ಅಂತ. ಏನು ದೊಡ್ಡತನ, ಏನು ಅನುಭವ ಅದು! ಈ ಪುಣ್ಯಾತ್ಮ ತಮ್ಮ ಮನೇಲಿ ಕೂತಿದ್ದಾಗ ಒಂದು ಸುದ್ದಿ ಬಂತಂತೆ. ತನ್ನ ಮನೆ ಪಕ್ಕದಲ್ಲಿರುವಂತ ಒಂದು ಬಡ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ಮೊದಲನೇದು ಹೆಣ್ಣು ಹುಟ್ಟಿತ್ತು, ಎರಡನೇದು ಹೆಣ್ಣಾಗಿರೋದ್ರಿಂದ, ಮೊದಲನೇ ಹುಟ್ಟಿರೋ ಮಗು ಎರಡನೇದು ಹೆಣ್ಣಾಗಿರೋದ್ರಿಂದ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ, ಹೇಗಾದರೂ ಮಾಡಿ ಗಲಾಟೆ ನಡೆಯುತ್ತೆ ಅಂತ ಗೊತ್ತಾದಾಗ ಆ ಮನೆಗೆ ದುಡ್ಡು ನಡ್ಕೊಂಡು ಹೋದರು ಪುಣ್ಯಾತ್ಮ. ಹೋಗಿ ಆ ಮನೇಲಿ ಕೂತ್ಕೊಂಡು ಏನು ಮಾಡಿದ್ರು ಗೊತ್ತಾ? ಆ ಗಂಡಸನ್ನು ಕರೆದ್ರು, ಗಂಡನ ಕರೆದ್ರು, ಅವನ ತಾಯಿಯನ್ನು ಕರೆದು ಕೂರಿಸ್ಕೊಂಡ್ರು. ಕೂರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದರು, ಎಕ್ಸ್ ಎಕ್ಸ್ ಅಂತ ಕ್ರೋಮೋಸೋಮ್ ಇರುತ್ತೆ, ಎಕ್ಸ್ ವೈ ಅಂತ ಕ್ರೋಮೋಸೋಮ್ ಇರುತ್ತೆ. ಗಂಡು ವೈ ಕ್ರೋಮೋಸೋಮ್ ಕೊಟ್ಟರೆ ಗಂಡು ಹುಟ್ಟತ್ತೆ, ಅವನು ಎಕ್ಸ್ ಕ್ರೋಮೋಸೋಮ್ ಕೊಟ್ಟರೆ ಮತ್ತೆ ಹೆಣ್ಣೆ ಆಗುತ್ತೆ, ತಪ್ಪು ನಿಂದೆ ಹೊರತು ಅವಳದಲ್ಲ ಅಂದ್ಬಿಟ್ರು. ಇದೆಲ್ಲ ಕೇಳಿದ ಮೇಲೆ ಅವನು ಗಾಬರಿಯಾಗಿ ತಪ್ಪಾಯಿತು ಅಂತ ಹೇಳಿ ಮನೆಗೆ ಲಕ್ಷ್ಮಿ ಬಂದಾಳ, ಚಲೋ ನೋಡ್ಕೋ ಈ ಮಗುನ ಅಂತ ಹೇಳಿ ಅವನಿಗೂ ಬೈದು ಬುದ್ಧಿವಾದ ಹೇಳಿ ಆ ಹೆಣ್ಣು ಮಗಳ ತಲೆನೇ ವಿರಿಸಿ ಹೋದಂಥ ಪುಣ್ಯಾತ್ಮ. ಒಳಗೆ ಬಂದು ಕೂತ್ಕೊಂಡು ಬರೆದ್ರು, ಓವಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದನ ತಂದ ಅಂತ. ಓವಮ್ಮ ಅಂದರೆ ಓವಮ್, ಭರಮಪ್ಪ ಅಂದರೆ ಸ್ಪರ್ಮ್. ಕೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಎಷ್ಟು ಚೆನ್ನಾಗಿದೆ ಯೋಚನೆ ಮಾಡಿ. ಓಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದನ ತಂದ ಅಂತ. ಏನು ಪುಣ್ಯಾತ್ಮ ರೀ ಆತ! ನಿಮಗೆ ಈ ನಾಲ್ಕು ಸಾಲು,
ಈ ನಾಲ್ಕು ಸಾಲು ಅರ್ಥ ಆಗಬೇಕು ಅಂದರೆ ಅವರು ಬದುಕಿನ ನಾಲ್ಕು ಪುಟಗಳನ್ನು ತೆರಿಬೇಕು ಅಂತ. ಕನ್ನಡದ ಸಾಹಿತಿಗಳು ಬದುಕಿದ್ದ ರೀತಿ ಅದು. ಬದುಕಿದ ರೀತಿ ಹೆಂಗಿತ್ತು ಗೊತ್ತೇನು? ತಾರಾ ಸುಬ್ರಾಯರು ಒಂದು ಶ್ರೇಷ್ಠ ಕೃತಿಯನ್ನು ಬರಿಬೇಕಾದಾಗ ಆ ಕೃತಿಯಲ್ಲಿ ಇಷ್ಟೂ ದಿನಗಳ ಕಾಲ ಬಂದಿದ್ದಂಥ ಒಬ್ಬ ನಾಯಕನನ್ನು ನಾಯಕಿಯನ್ನು ಅವತ್ತು ಸಾಯಿಸ್ಬೇಕು. ಅವತ್ತು ಅವ್ರ ಕತೆ ಮುಗಿಬೇಕು, ಆ ಕತೆ ಮುಗಿಸ್ಬೇಕು. ಆದರೆ ಎಷ್ಟು ಮುಳುಗೋಗ್ಬಿಟ್ಟಿದ್ದಾರೆ ಅಂತಂದರೆ ಅವರಿಗೆ ಅದರಲ್ಲಿ ಗಮನದೊಳಗೆ ಬೇರೆ ಏನೂ ಕಾಣಿಸ್ತಿಲ್ಲ. ಅವರಿಗೆ ಆ ಕೃತಿಯನ್ನು ಬರಿತಾನೆ ಹೋಗ್ತಿದ್ದಾರೆ. ಆದರೆ ಹೆಂಡತಿ ಗಂಡನ ಮೇಲೆ ಕಾಳಜಿಯಲ್ಲ. ಬಂದು ತಾರಾ ಸುಬ್ರಾಯರಿಗೆ ಒಂದು ಊಟ ತಂದಿಟ್ರಂತೆ. ಯಾವುದೋ ಗುಂಗಲ್ ತಾರಾ ಸುಬ್ರಾಯರ್ ಕೋಪದಿಂದ ಊಟನ ತಳ್ಳಿಬಿಟ್ರು, ಚೆಲ್ಲಾ ಪಿಲ್ಲಿಯಾಗಿ ಬಿತ್ತು. ಅವ್ರಿಗೆ ಅದೂ ಗೊತ್ತಿಲ್ಲ. ಎಲ್ಲ ಮುಗಿದು ಆ ಕಾದಂಬರಿಯನ್ನು ಮುಗಿಸಿ ಪಕ್ಕಕ್ಕಿಟ್ಟು ಎದ್ದು ಬಂದು ತನ್ನ ಹೆಂಡತಿಗೆ ತಾನು ಮಾಡಿದ ಆಗ ನೆನಪಾಯ್ತು ಅವರಿಗೆ, ಕಾದಂಬರಿಯರ ಕಥೆಯಲ್ಲಿರೋ ಇಷ್ಟು ಮುಳುಗೋಗ್ಬಿಟ್ಟಿದ್ದೀನಿ, ನನ್ನ ಸ್ವಂತ ಕಥಾನಾಯಕಿನ ಮರೆತೇ ಬಿಟ್ಟಿದ್ದೇನಲ್ಲ ಅಂತ. ಅವಳಿಗೆ ಬಂದು ತಪ್ಪಾಯಿತು ಕಣೆ, ನಾನು ಅದರಲ್ಲಿ ಮುಳುಗೋಗಿದ್ದೆ ಅಂದಾಗ ಅವಳು ಹೇಳಿದ್ಲಂತೆ, ನಂಗೆ ಅರ್ಥ ಆಯಿತು, ನಾನೂ ತಪ್ಪು ಮಾಡಿದೆ, ತೊಂದರೆ ಕೊಡಬಾರ್ದಾಗಿತ್ತು ನಿಮಗೆ ಅಂತ. ಗಂಡ ಹೆಂಡತಿ ಏನು ಸಾಮರಸ್ಯ ರೀ! ಆ ಮನುಷ್ಯ ಕಾದಂಬರಿಯೊಳಗೆ ಮುಳುಗೋಗಿದ್ದ ರೀತಿ ಹೇಗಿತ್ತು ಅಂತಂದರೆ, ಹಿಂಗಾಗಿ ತಾರಾಸು ಅವ್ರ ಕಾದಂಬರಿ ಓದಬೇಕಾದಾಗ ನನಗೆ ಹೆಸರು ಹೇಳಿದ್ರೆ ರೋಮಾಂಚನ ಆಗುತ್ತೆ. ಈಗಲೂ ದುರ್ಗಾಸ್ತಮಾನ ಅಂತಂದ್ರೆ ಒಂದು ಸಲ ಅನ್ಸುತ್ತೆ ಆ ಥರದ ಇನ್ನೊಂದು ಕಾದಂಬರಿ ಹುಟ್ಟಲ್ಲ ಯಾಕೆ ಅಂತ. ಯಾಕೆ ಅಂದ್ರೆ ಆ ಥರ ಮುಳುಗಬಲ್ಲ ಸಾಹಿತ್ಯಗಳ ಕೊರತೆ ಆಗೋಗಿದೆ ಅಂತ. ಕನ್ನಡ ಉಳಿದಿದ್ದು ಹಿಂಗೆ, ಕನ್ನಡ ಉಳಿದಿದ್ದು ಈ ತಾದಾತ್ಮ್ಯದಿಂದಾಗಿ, ಕನ್ನಡ ಉಳಿದಿದ್ದು ಕನ್ನಡಕ್ಕೋಸ್ಕರ ಬದುಕ್ತೀವಿ ಅಂತ ಹೇಳುವಂತ, ಕನ್ನಡವನ್ನ ಮಾತನಾಡ್ತೀವಿ, ಕನ್ನಡವನ್ನ ನಾವು ಉಸಿರಾಡ್ತೀವಿ ಅಂತ ಹೇಳುವಂತ ಜನರಿಂದಾಗಿ ಕನ್ನಡ ಉಳಿತು ಅಂತ. ಇದು ಇವತ್ತು ನೆನ್ನೆದು ಬರೀ ಸಾಹಿತಿಗಳು ಅಂತ ನಾನು ಅಷ್ಟೇ ಹೇಳ್ತಿಲ್ಲ. ಕನ್ನಡದ ಸಂಸ್ಕೃತಿಯ ಶ್ರೇಷ್ಠತೆ ಹೇಗಿದೆ ಅಂತಂದ್ರೆ ಎಲ್ಲ ದಿಕ್ಕುಗಳಲ್ಲೂ ತನ್ನ ಚಿಂತನೆಯನ್ನು ಪಸರಿಸಿ ಕನ್ನಡ ಇವತ್ತು ಜಗತ್ತಿನಲ್ಲೇ ಶ್ರೇಷ್ಠ ಭಾಷೆಯಾಗಿ ನಿಲ್ಲಲಿಕ್ಕೆ ಏನೇನು ಅರ್ಹತೆ ಬೇಕೋ ಅಷ್ಟು ಅರ್ಹತೆಯನ್ನು ತನ್ನದಾಗಿಸಿಕೊಂಡಿದೆ. ಅನುಮಾನವೇ ಇಲ್ಲ ಮಿತ್ರರೇ, ಅಂಥ ಭಾಷೆಗೆ ನಾವು ಸೇರಿಕೊಂಡಿದ್ದೀವಿ ಅಂತ ಎದೆ ಎತ್ಕೊಂಡು ಯಾವಾಗಲೂ ಹೇಳ್ಕೊಳ್ಳಿ. ಯಾವಾಗಲೂ ಯಾರ ಮುಂದೂ ತಲೆ ತಗ್ಗಿಸುವಂಥ ಅಗತ್ಯ ಇಲ್ಲ. ಆದರೆ ನಮ್ಗೆ ಯಾವತ್ತೂ ಒಂದು ಕೀಳರಿಮೆ ಇದೆ. ತಮಿಳು ಮಾತಾಡೋರು ನಮಗಿಂತ ಸ್ವಲ್ಪ ಜಾಸ್ತಿ. ಮಲಯಾಳಿಗಳು ಯಾವಾಗಲೂ ಬಂದಪ್ಪ, ಅವರೆಲ್ಲೋದ್ರೂ ಒಂದಾಗ್ಬಿಡ್ತಾರೆ. ಹಿಂದಿಯವ್ರು ನೋಡು ಎಲ್ಲತ್ತೊಂದು ತಲೆ ಮೇಲೆ ಹೇರ್ತಾರೆ ಅಂತ. ಆದರೆ ನಿಮ್ಗೆ ಗೊತ್ತಿರಲಿ, ನೀವು ಹಿಂದಿ ಭಾಷಿಗರ ನಡುವೆ ಹೋಗಿ ಕನ್ನಡದವ್ರನ್ನ ದೇವರು ಅಂತ ನೋಡ್ತಾರೆ. ಕನ್ನಡದವ್ರ ಬಗ್ಗೆ ಅಪಾರವಾದ ಗೌರವ ಅಲ್ಲಿದೆ. ಇಲ್ಲಿ ಏನು ಮಾಡ್ತಾರೋ ಹೇಗೆ ಮಾಡ್ತಾರೋ ಬೇರೆ, ಅಲ್ಲಿ ಅಪಾರವಾದ ಗೌರವ ಇದೆ. ದಕ್ಷಿಣ ಭಾರತದಿಂದ ಬಂದವರು ಅಪಾರ ಬುದ್ಧಿವಂತರು ಅಂತ ಉತ್ತರ ಭಾರತೀಯರಿಗೆ ಎಲ್ರಿಗೂ ಗೊತ್ತಿದೆ. ಅದನ್ನು ಅವ್ರು ನಂಬುತ್ತಾರೆ, ಇದು ಅವ್ರಿಗೆ ಗೊತ್ತಿದೆ ಮಾತ್ರ. ಯಾಕೆಂದರೆ ಇದು ಇವತ್ತಿಂದಲ್ಲ, ಇದು ಇವತ್ತಿಂದಲ್ಲ, ಇತಿಹಾಸದುದ್ದಕ್ಕೂ ಗೊತ್ತಿರುವಂಥದ್ದೇ. ಅವರು ರಾಮಕೃಷ್ಣನನ್ನು ಪ್ರೊಡ್ಯೂಸ್ ಮಾಡಿ ದೇವರು ಅಂತ ಕೊಟ್ಟಿರ್ಬೋದು, ಆದರೆ ಈ ದೇವರುಗಳನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿರುವಂಥ ಮೂರು ಆಚಾರ್ಯರು ನಮ್ಮವರೇ. ಶಂಕರ, ರಾಮಾನುಜ, ಮಧ್ವರು ನಮ್ಮವರೇ. ದೇವರನ್ನು ಅವ್ರು ಕೊಟ್ಟಿರಬಹುದು, ಆದರೆ ರಾಮ ಸೀತೆಯನ್ನು ಕಳ್ಕೊಂಡು ಕಣ್ಣೀರು ಇಡ್ತಿರುವಾಗ ಹುಡುಕೊಡ್ತೀನಿ ಅಂತ ಹೇಳಿದ ಆಂಜನೇಯ ಕನ್ನಡದವನು ಯಾರಲ್ಲ ಅಂತ ಹೇಳ್ತಾರೆ. ಸೀತೆ ಇಲ್ಲಿದ್ದಾಳೆ ಅಂತ ಅವನಿಗೆ ಕನ್ಫರ್ಮ್ ಮಾಡಿ ಹೇಳಿಕೊಂಡು ಆನಂತರ ಸೇತುವೆಯನ್ನು ಕಟ್ಟಲಿಕ್ಕೆ ಬೆಂಬಲ ಕೊಟ್ಟಿದ್ದಂಥದ್ದು ಇದೇ ಕರ್ನಾಟಕ ಅನ್ನೋದು ಇಡೀ ಉತ್ತರ ಭಾರತ ಜನತೆ ಗೊತ್ತು. ಹಿಂಗಾಗಿ ನಾವಿಲ್ಲದೆ, ಕನ್ನಡ ಇಲ್ಲದೆ, ದಕ್ಷಿಣ ಭಾರತ ಇಲ್ಲದೆ, ಉತ್ತರ ಭಾರತ ಇಲ್ಲ, ಇವೆರಡೂ ಬೆಸೆದುಕೊಂಡೇ ಸುಂದರವಾದ ಭಾರತ ನಿರ್ಮಾಣ ಆಗಿರೋದು. ಹೀಗಾಗಿ ನಾವು ನಾಡಗೀತೆ ಹಾಡಬೇಕಾದಾಗ ಹೆಮ್ಮೆ ಆಗುತ್ತೆ. ಯಾಕೆ ಗೊತ್ತೇ ನನಗೆ? ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ. ಅಮ್ಮ ಕರ್ನಾಟಕ ಮಾತೆ, ನಿನಗೊಂದು ನಮಸ್ಕಾರ. ಯಾಕೆ ಅಂದರೆ ನೀನು ಭಾರತ ಮಾತೆಯ ಮಗಳು ಅಂತ. ಏನ್ ಚಂದದ ಕಲ್ಪನೆ ಕುವೆಂಪು ಅವರದು ಅಂತ. ಭಾರತದಿಂದ ಬಿಟ್ಟು ಕರ್ನಾಟಕ ಇಲ್ಲ, ಭಾರತದಿಂದ ಆಚೆ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡುವ ಕಲ್ಪನೆ ಕರ್ನಾಟಕಕ್ಕೆ ಯಾವತ್ತೂ ಇಲ್ಲ. ನಾವು ಭಾರತವನ್ನ ಬಲಾಢ್ಯಗೊಳಿಸಲಿಕ್ಕೋಸ್ಕರ ನಮ್ಮ ಬೆವರು ನೆತ್ತರನ್ನ ಹರಿಸಲಿಕ್ಕೆ ಸಿದ್ಧ ಅಂತ ಹೇಳಿದ ಯಾವುದಾದ್ರೂ ನಾಡಿದ್ರೆ ಅದು ಕನ್ನಡ ನಾಡು ಅನ್ನುವಂಥ ಈ ಹೆಮ್ಮೆ ಯಾವಾಗಲೂ ಇರಬೇಕು ಮಿತ್ರರೇ. ಇವತ್ತು ಭಾರತ ದಾಪುಗಾಲಾಗ್ತಾ ಇರುವಂತ ರೀತಿ ಇದೆಯಲ್ಲ, ಆ ಹೆಮ್ಮೆಗೆ ಪುಷ್ಟಿ ಕೊಡುವಂಥದ್ದು ಅಂತ. ಕಳೆದೊಂದು 6-7 ದಿನಗಳ ಹಿಂದೆ ನವೆಂಬರ್ 8 ಈ ದೇಶದ ಪ್ರಧಾನಿ ಏಕಾಏಕಿ ಒಂದು ಘೋಷಣೆ ಮಾಡಿದ್ರು ರಾತ್ರಿ 8 ದಟ್ ವಾಸ್ ಅ ಮೇಜರ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಎಲ್ಲರೂ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಮಜಾ ಇದೆ. ಯಾರೋ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ನವೆಂಬರ್ 8 3:45 ದೇಶದ ಪ್ರಧಾನಮಂತ್ರಿ ಸೈನ್ಯದ ಮುಖ್ಯಸ್ಥರನ್ನು ಕರೆದ್ರು. NSA ಮುಖ್ಯಸ್ಥ ಅಜಿತ್ ದೋವಲ್ನು ಕರೆಸಿದ್ರು, 4 ಪ್ಲಸ್ ಇವರೊಬ್ಬರು, 5 ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದರು. ಸುಮ್ಮನೆ ಇರಬೇಕೋ ಬೇಡೋ? ಆ ಮೀಟಿಂಗನ್ನು ಫೋಟೋ ತೆಗೆದು ಟ್ವೀಟ್ ಮಾಡಿದರು, ನಾನು ಇವ್ರ ಜೊತೆ ಮೀಟಿಂಗ್ ಮಾಡ್ತಿದ್ದೀನಿ ಅಂತ. ಇಡೀ ದೇಶದ ಎಲ್ಲ ಪತ್ರಕರ್ತರು ಅಲರ್ಟ್ ಆಗಿಬಿಟ್ರು, ಇದ್ದಕ್ಕಿದ್ದಂತೆ ಮೀಟಿಂಗ್ ಯಾಕೆ, ಪಾಕಿಸ್ತಾನ ಜೊತೆ ಯುದ್ಧನ ಅಂತ. ಪಾಕಿಸ್ತಾನನೂ ತಯಾರಾಗಿ ನಿಂತು ಬಿಟ್ಟಿದ್ದು, ಏನಕ್ಕೋ ಇರಬೇಕಿದ್ದು ಅಂತ. ಅದಾದ ಸ್ವಲ್ಪ ಹೊತ್ತಿಗೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದ್ರು ಬನ್ನಿ ಅಂತ. ಕ್ಯಾಬಿನೆಟ್ ಮೀಟಿಂಗಿಗೆ ಕರೆಯುವಾಗ ಎಲ್ಲ ಮಂತ್ರಿಗಳಿಗೂ ಹೇಳಾಯ್ತು, ಯಾರು ಮೊಬೈಲ್ ತರಬಾರ ಆಚೆ ಇಟ್ಟು ಬನ್ನಿ ಅಂತ. ಎಲ್ಲರೂ ಕರೆದು ಕೂರಿಸ್ಕೊಂಡು ಟ್ವೀಟ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ನಡೀತಿದೆ ನಮ್ದೀಗ ಅಂತ. ಅಲ್ಲೇನೂ ಮಾತೇ ಆಡಲಿಲ್ಲ.
ಪತ್ರಕರ್ತರು ರೆಡಿ ಆದ್ರು 100% ಯುದ್ಧ ಘೋಷಣೆಗೆ ತಯಾರಿ ಮಾಡ್ತಿದ್ದಾರೆ ಅಂತ. ಅಷ್ಟಕ್ಕೆ ಸುಮ್ಮನಿರದೆ ಇವರು ಇನ್ನೊಂದು ಟ್ವೀಟ್ ಮಾಡಿದ್ರು, ನಾನು ಇಂದು ರಾತ್ರಿ 8 ಗಂಟೆಗೆ ಈ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ. ಖಾತ್ರಿ ಆಗೋಯ್ತು ಅವರಿಗೆ, ಎಲ್ಲ ಮೀಡಿಯಾ ಹೌಸ್ಗಳಲ್ಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಪ್ ತೆಗೆದ್ರು, ಎಲ್ಲೆಲ್ಲಿ ಟ್ಯಾಂಕು, ಎಲ್ಲಿ ಏನು, ಯಾರು ಎಲ್ಲಿ ನಿಲ್ಬೋದು, ಎಲ್ಲ ತಯಾರಿ ಮಾಡ್ಕೊಂಡು ನಿಂತುಬಿಟ್ರು, ಎಲ್ಲ ಗ್ರಾಫಿಕ್ಸ್ ರೆಡಿ. ಈ ದೇಶದ ಪ್ರಧಾನಿ ಮಂತ್ರಿಗಳಿಗೆ ಹೇಳಿದರು, ನಾನೀಗ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ, ಸ್ವಲ್ಪ ಹೊತ್ತು ಇಲ್ಲೇ ಕೂತೀರಿ ಅಂತ. ಎಟ್ ಎ ಟೈಮ್ ದೇಶವನ್ನು ಮತ್ತು ಕ್ಯಾಬಿನೆಟ್ ಸಚಿವರನ್ನು ಉದ್ದೇಶಿಸಿ ಮಾತನಾಡಿ ರಾತ್ರಿ 8 ಗಂಟೆಗೆ ಅನೌನ್ಸ್ ಮಾಡಿದರು. ಇವತ್ತು ರಾತ್ರಿ 12 ಗಂಟೆ ಮೇಲೆ 500,000 ಪ್ರಿಂಟ್ ನಿಂತೋಗುತ್ತೆ, ಇನ್ನು ಮುಂದೆ ಅದು ನಡೆಯಲ್ಲ ಅಂತ ಹೆಂಗಾಗಿರ್ಬೋದು ಯೋಚನೆ ಮಾಡಿ. ಇಡೀ ದೇಶ ಹೆಂಗೆ ರಿಯಾಕ್ಟ್ ಮಾಡ್ತು ಅಂದರೆ, ನನಗೆ ಯಾರೋ ಹೇಳಿದರು, ಇವತ್ತು ರಾತ್ರಿ ಯಾರ ಮನೇಲಿ ತುಂಬ ಹೊತ್ತು ಲೈಟ್ ಉರಿತಿರುತ್ತೋ ಲೆಕ್ಕ ಹಾಕ್ತಿರ್ತಾರೆ ಅಂತ. ಮಿತ್ರರೇ, ಲೈಟ್ ಭಾಳ ಜನರ ಮನೆಯಲ್ಲಿ ಉಳಿತು, ಅನೇಕರ ಮನೆಯಲ್ಲಿ ಲೆಕ್ಕ ಹಾಕ್ಲಿಕ್ಕಾಗದಷ್ಟು ದುಡ್ಡಿತ್ತು ಅಂತ. ನಮ್ಮನೆಯಲ್ಲೂ ರಾತ್ರಿ ತುಂಬ ಹೊತ್ತು ಲೈಟ್ ಉರಿದಿದೆ. ನಮ್ಮಪ್ಪ ರಾತ್ರಿ 10 ಗಂಟೆಗೆ ಫೋನ್ ಮಾಡ್ತಾರೆ ನಂಗೆ, ಏನು ಅಂತ ಕೇಳಿದರೆ, ನಿಮ್ಮಮ್ಮ ಭಾರಿ ಇದಳ್ಕಣೋ ಅಂದರು. ನಾನು ಕೇಳಿದೆ ಎಷ್ಟಿದೆ ಎಂದೆ, ನಾನು ಡೈರೆಕ್ಟ್ ನಂಗೆ ಗೊತ್ತಾಯ್ತು ಯಾಕೆ ಎಷ್ಟಿದೆ ಅಂತ. ನಮ್ಮಪ್ಪ ಹೇಳಿದರು 500 ನೋಟ್ ಇಟ್ಟಿದ್ದಾಳ್ಕಣೋ. ನಮ್ಮಮ್ಮ ಹೇಳ್ತಾರೆ ಎಷ್ಟೋ ವರ್ಷದಿಂದ ಕಾಪಾಡಿರೋದು, ಇದೊಂದು ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ. ನಮ್ಮಪ್ಪ ಹೇಳ್ತಾರೆ ದೇಶದ ಬ್ಲ್ಯಾಕ್ ಮನಿ ಬರುತ್ತೋ ಇಲ್ವೋ, ನಮ್ಮ ಮನೆದಂತೂ ಆಚೆ ಬಂತು ಅಂತ. ಇದು ಪರಿಸ್ಥಿತಿ ಅಂತ ಎಲ್ಲೆಲ್ಲಿ ಇಟ್ಟಿದ್ದಾರೋ ಹುಡುಕಿ ತೆಗೆದಿದ್ದಾರೆ. ನಿಮ್ಗೆ ಆಶ್ಚರ್ಯ ಮಿತ್ರರೇ, ಈ ದೇಶ 8 ನವೆಂಬರ್ಗೆ ತೆಗೆದುಕೊಂಡಿರುವಂಥ ಒಂದು ಮಾಸ್ಟರ್ ಸ್ಟ್ರೋಕ್ ನಿರ್ಣಯದಿಂದಾಗಿ, ಈ ನಿರ್ಣಯ ತೆಗೆದುಕೊಂಡ 4 ದಿನಗಳಲ್ಲಿ ಈ ದೇಶದ ಬೊಕ್ಕಸಕ್ಕೆ 4,00,000 ಕೋಟಿ ರೂಪಾಯಿ ಹಣ ಹರಿದು ಬಂತು. 4,00,000 ಕ್ರೋರ್ಸ್. ಐನೋ ಚಪ್ಪಾಳೆ ಹೊಡೆದ್ರಿ, ಆದರೆ 4,00,000 ಕ್ರೋರ್ ಎಷ್ಟು ಅಂತ ಗೊತ್ತಿಲ್ಲ. ಸುಮ್ಮನೆ 4,00,000 ಕ್ರೋರ್ ಎಷ್ಟು ಅಂತ ಸೊನ್ನೆ ಹಾಕಿ ಅಂತ ನೋಡಿದ್ರೆ ದೇವರಾಣೆಗೂ ನಮ್ಗೆ ಆನ್ಸರ್ ಗೊತ್ತಾಗಲ್ಲ. ನಾನೊಂದ್ಸಲ ಕೂತ್ಕೊಂಡು ಕ್ಯಾಲ್ಕುಲೇಟರ್ ಬರೆಯೋಣ ಅಂತ ಹೋದೆ, ಕ್ಯಾಲ್ಕುಲೇಟರ್ ಇ ಅಂತ ತೋರಿಸು ಎರರ್ ಅಂತ. ನಾನು ಬರೆದಿದ್ದು ಯಾತಕ್ಕೋಸ್ಕರ ಅದನ್ನು, 2G ಸ್ಕ್ಯಾಮಲ್ಲಿ ಎಷ್ಟು ದುಡ್ಡಾಗಿತ್ತು ಅಂತ ಲೆಕ್ಕ ಹಾಕಬೇಕು ಅಂತ. 1,76,000 ಕ್ರೋರ್ ಕ್ಯಾಲ್ಕುಲೇಟರ್ ಲೆಕ್ಕಕ್ಕೆ ಸಿಗಲ್ಲ. ಈಗ ನಮಗೆ ಬಂದಿರೋ ಹಣ ಎಷ್ಟು ಅಂತಂದ್ರೆ 4,00,000 ಕ್ರೋರ್ 4 ದಿನದಲ್ಲಿ. ಈಗ ಇನ್ನೊಂದು 2,00,000 ಕೋಟಿ ಅದಕ್ಕೆ ಆ್ಯಡ್ ಆಗಿರ್ಬೋದು, ಸುಮ್ಮನೆ 4,00,000 ಕೋಟಿ ಅಂತ ಇಟ್ಕೊಳ್ಳಿ. ಕರ್ನಾಟಕದ ವಾರ್ಷಿಕ ಬಜೆಟ್ 1 ಕಾಲದಿಂದ 1.5 ಲಕ್ಷ ಕೋಟಿ ರೂಪಾಯಿ. 4,00,000 ಕೋಟಿ ರೂಪಾಯಿನ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ಇನ್ನು 2.5 ವರ್ಷಗಳ ಕಾಲ ಕನ್ನಡಿಗನ ಯಾವನು ಟ್ಯಾಕ್ಸ್ ಕಟ್ಟದೆ ಕರ್ನಾಟಕವನ್ನು ನಡೆಸ್ಬೋದು. ಅಷ್ಟು ದುಡ್ಡು ಬ್ಯಾಂಕಿಂಗ್ ಸೆಕ್ಟರ್ಗೆ ಬರದೆ ಹೊರಗಡೆ ಕೊಳಿತಾ ಇತ್ತಲ್ಲ, ಬಂತಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗೆ. ಮುಂಬೈನಿಂದ ಗುಜರಾತಿಗೆ ಹೋಗಬೇಕಾಗಿರುವಂಥ ಬುಲೆಟ್ ಟ್ರೈನ್ಗೆ 1,00,000 ಕೋಟಿ ಎಲ್ಲಿಂದ ತರಬೇಕು ಅಂತ ಎಲ್ಲರೂ ಲೆಕ್ಕ ಹಾಕ್ತಿದ್ರು. ಮಿತ್ರರೇ, 1,00,000 ಕೋಟಿಯ 4 ಬುಲೆಟ್ ಟ್ರೈನ್ ಮಾಡ್ಬೋದಾಗಿರೋಷ್ಟು ಹಣ ಬ್ಯಾಂಕಿಂಗ್ ಸೆಕ್ಟರಿಂದ ಆಚೆ ಇತ್ತು, ಬ್ಯಾಂಕಿಗೆ ಬಂತು. ನಾನು ಇನ್ನೂ ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಗ್ಯಾರಂಟಿ ಕೊಡಬಲ್ಲೆ. ನಾನಿವತ್ತು SBI ಚೀಫ್ನ ಇಂಟರ್ವ್ಯೂ ಕೂಡ ನೋಡ್ಕೊಂಡು ಬರ್ತಿದ್ದೆ. ಈ ದೇಶದಲ್ಲಿ ಅಡಗಿಸಿಟ್ಟಿರುವ ಒಟ್ಟಾರೆ ಹಣ ತುಂಬ ಜನರಿಗಿದೆ, ಭಾಳ ಜನ ನಂಗೆ ಕೇಳ್ತಾರೆ. ಅಕಸ್ಮಾತ್ ಎಲ್ಲರೂ ಹಣ ಸುಟ್ಟಾಕ್ಬಿಟ್ರೆ, ಎಲ್ಲರೂ ಹಣ ನೀರಲ್ಲಿ ಬಿಟ್ಬಿಟ್ರೆ, ಎಲ್ಲರೂ ಹಣ ಏನಾದರೂ ಮಾಡಿಬಿಟ್ರೆ ಹೆಂಗೆ ಏನು ಅಂತ ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. 500 ಮತ್ತು 1,000 ರೂಪಾಯಿ ನೋಟುಗಳು ಈ ದೇಶದಲ್ಲಿ 14,00,000 ಕೋಟಿ ರೂಪಾಯಿ ಅಷ್ಟು ಪ್ರಿಂಟ್ ಆಗಿವೆ. 14,00,000 ಕ್ರೋರ್ಸ್. ಈ 14,00,000 ಕೋಟಿ ಹಣದಲ್ಲಿ ಇನ್ನು December 30 ಒಳಗೆ ಒಂದು ಅಂದಾಜಿನ ಪ್ರಕಾರ ಮ್ಯಾಕ್ಸಿಮಮ್ ಬರ್ಲಿಕ್ಕೆ ಸಾಧ್ಯ ಇರೋದು 10,00,000 ಕೋಟಿ ಮಾತ್ರ. ಉಳಿದ 4,00,000 ಕೋಟಿ ರೂಪಾಯಿ ಇಟ್ಕೊಂಡಿರೋರು ಅದನ್ನು ನೋಡ್ತಾ ಜೀವನ ಪರ್ಯಂತ ಕಣ್ಣೀರು ಸುರಿಸ್ತಾ ಇರಬೇಕು. ಇಷ್ಟನ್ನು ತಿಂದಿದ್ದರೆ, ಯಾರಿಗಾದರೂ ಕೊಟ್ಟಿದ್ದಿದ್ರೆ, ಸತ್ಮೇಲೆ 4 ಜನ ಹೆಸರಾದರೂ ಹೇಳ್ಕೊಂಡಿರ್ತಿದ್ರು ಸತ್ತಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇರಬೇಕು. ಆ 4,00,000 ಕೋಟಿ ರೂಪಾಯಿ ಯಾವುದು ಬರದೇ ಇರುತ್ತಲ್ಲ ಅಷ್ಟು ನೋಟನ್ನು 2,100 ರೂಪಾಯಿ ಎಲ್ಲ ಪ್ರಿಂಟ್ ಆಗಿಬಿಟ್ಟಿರುತ್ತೆ. ಹೀಗಾಗಿ 4,00,000 ಕೋಟಿ ರೂಪಾಯಿ ಭಾರತದ ಬೊಕ್ಕಸಕ್ಕೆ ನಮ್ಮ ಹಣವಾಗಿ ಸೇರಿಕೊಳ್ಳುತ್ತೆ, ಈ ದೇಶದ ಡೆವಲಪ್ಮೆಂಟ್ಗೆ ಬಂದೇ ಬರುತ್ತೆ. ಲೆಕ್ಕ ಹಾಕ್ಕೊಳ್ಳಿ, ಈ ದೇಶ ಒಂದೇ 1 ತಿಂಗಳಲ್ಲಿ ಎಷ್ಟು ಶ್ರೀಮಂತ ಆಯಿತು ಅಂತ. ಇದು ಅನ್ಇಮ್ಯಾಜಿನಬಲ್. ಇದನ್ನು ಮೋಸ ಮಾಡಬೇಕು ಅಂತ ಕೆಲವು ಪತ್ರಕರ್ತರು ATM ಅವರಿಗೆ, ನಾನು ಇಲ್ಲೂ ನೋಡಿದೆ, ಬಹುಶಃ ATM ಇಷ್ಟು ಹೈಯೆಸ್ಟ್ ರಶ್ ಇದ್ದಿದ್ದು ಇವಾಗಲೇ ಇದ್ದಿರ್ಬೋದು ನಂಗೆ ಗೊತ್ತಿಲ್ಲ. ಆದರೆ ನಿಂತವ್ರಿಗೆ ಯಾರಿಗೂ ಆಕ್ರೋಶ ಇಲ್ಲ, ನಿಂತವರೆಲ್ಲ ಭಾಳ ಖುಷಿಯಿಂದ ಹೇಳ್ಕೊಳ್ತಾರೆ ಒಂದು ಒಳ್ಳೆ ಕೆಲಸ ಆಗಬೇಕಿತ್ತು ಆಯಿತು ಅಂತ. ನಂಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಇವತ್ತು ಬೆಳಗ್ಗೆ ಒಬ್ಬ ಹುಡುಗ ಬಂದ, ಟೀ ಕೊಡ್ಲಿಕ್ಕೆ ಬಂದ. ನಾನೊಂದು ಒಂದು ಯಾವುದೋ ಒಂದು ಡಬ್ಬಿಂಗಲ್ಲಿ ನೋಡ್ತಾ ಕೂತಿದ್ದೆ, ಅವ್ನು ಟೀ ತೊಗೊಂಡು ಬಂದ. ಟೀ ತೊಗೊಂಡು ಬಂದ ಹುಡುಗನ 500 ರೂಪಾಯಿ ಕೊಟ್ಟರೆ ಚಿಲ್ಲರೆ ಕೊಡ್ತೀಯಾ ಅಂತ ಕೇಳಿದೆ. ತಮಾಷೆ ಮಾಡಿ ಕೇಳಿದೆ, ಹೇಳಿದೆ ಕೊಡಿ ಸರ್ ಕೊಡ್ತೀನಿ ಅಂದ. ಎಲ್ಲಿಂದ ಇದೆಯೋ ತೊಗೊಂಡು ಬಂದಿದ್ದೀನಿ ಸರ್, ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನಾಳೆಯಿಂದ ಇನ್ನೂ ಆರಾಮಾಗಿ ಸಿಗುತ್ತೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗುತ್ತೆ ಅಂತ ಟೀ ಮಾರೋ ಹುಡುಗ ನನಗೆ ಹೇಳ್ತಾನೆ. ನಾನು ಕೇಳಿದೆ ನಿಂಗೆ ತೊಂದರೆ ಆಗಿಲ್ವಾ ಅಂತ. ತೊಂದರೆ ಆಗೋದು ನಮಗಲ್ಲ ಸರ್, ದುಡ್ಡಿಟ್ಟು ನಿಮಗೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದ. ಬಟ್ ನನಗೊಂದು ಭಾಳ ಖುಷಿಯಾಯಿತು ಮಿತ್ರರೇ. ಎಂಥ ದೊಡ್ಡ ಖುಷಿಯಾಯಿತು ಅಂದರೆ, 8 ತಾರೀಕು ಭಾಳ ಜನ ಹೇಳ್ತಿದ್ರು ಇವತ್ತು ರಾತ್ರಿ ಭಾಳ ಜನ ಬ್ಲ್ಯಾಕ್ ಮನಿ ಇಟ್ಟವರಿಗೆ ದುಡ್ಡು ನಿದ್ದೆ ಬರಲ್ಲ ಅಂತ. ನನಗೂ ನಿದ್ದೆ ಬರಲಿಲ್ಲ ಅವತ್ತು. ಯಾಕೆ ನಿದ್ದೆ ಬರಲಿಲ್ಲ ಅಂತಂದರೆ, ನನಗೊಂದು ಖುಷಿ ಏನಾಯಿತು ಅಂದರೆ, ರಾಜ್ಯದ ಪವರ್ ಮಿನಿಸ್ಟ್ರು ನಾನು 8 ನವೆಂಬರ್ಗೆ ಈಕ್ವಲ್ ಆದ್ವಿ ಅಂತ. ಯಾಕೆ ಈಕ್ವಲ್ ಗೊತ್ತೇನು, ಅವ್ರ ಜೇಬ್ನಲ್ಲಿ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, 500 ರೂಪಾಯಿಯ 10 ನೋಟಿದ್ರೆ
500 ರೂಪಾಯಿ 10 ನೋಟ್ ಇದ್ರೆ, ನನ್ನ ಜೇಬ್ನಲ್ಲಿ 100 ರೂಪಾಯಿ 5 ನೋಟ್ ಇದ್ರೆ ಹೋಟ್ಲಲ್ಲಿ ಊಟ ನನಗೆ ಕೊಡ್ತಾರೆ ಅವರಿಗೆಲ್ಲ ಅಂತ 100 ರೂಪಾಯಿ ತಗೊಂಬನ್ನಿ ಅಂತಾರಂತ. ಸೊ ನನಗೆ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತ, ಹೆಚ್ಚು ಕಡಿಮೆ ನೋಟನ್ನಿಟ್ಟು ಹೆಚ್ಚು ವ್ಯಾಲ್ಯೂ ಪಡೆಯುವಂತ ಒಂದು 30-50 ದಿನಗಳನ್ನು ಈ ದೇಶದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಬಿಡ್ತಲ್ಲ, ಇದಕ್ಕಿಂತ ಮಹಾಭಾಗ್ಯ ಜೀವನದಲ್ಲಿ ಇನ್ಯಾವುದಿದೆ ಅಂತ. ನನಗೆ ಈ ಆನಂದ ಬಹಳ ಆಯಿತು ಅಂತ, ಈ ಆನಂದ ಈ ದೇಶದ ಕಾಮನ್ ಮ್ಯಾನಿಗೆ ಮುಟ್ತಲ್ಲ. ಹಿಂಗಾಗಿ ಇವ ಜಗತ್ತು ಭಾರತವನ್ನು ನೋಡೋ ರೀತಿ ಬೇರೆ. ಮಿತ್ರರೇ, ಭಾರತವನ್ನು ಜಗತ್ತು ನೋಡೋ ರೀತಿ ಹೆಂಗಿದೆ ಅಂತಂದ್ರೆ, ಈ ಡಿಮಾನಿಟೈಸೇಷನ್ ಸ್ಕೀಮ್ ಬಂದ ನಂತರ ಆಸ್ಟ್ರೇಲಿಯಾದ UBS ಅನಾಲಿಸ್ಟ್ಗಳು ಆಸ್ಟ್ರೇಲಿಯಾ ಹೇಳಿದ್ದಾರೆ, ನಮ್ಮ ದೇಶವನ್ನು ಕೂಡ ಮತ್ತೆ ಡೆವಲಪ್ ಮಾಡಬೇಕು, ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಭಾರತ ತೆಗೆದುಕೊಂಡಿರೋ ಡಿಮಾನಿಟೈಸೇಷನ್ ಸ್ಟೆಪ್ ಅನ್ನ ನಾವು ಕೂಡ ತಗೊಳ್ಬೇಕು ಅಂತ ಆಸ್ಟ್ರೇಲಿಯಾದವರು ಹೇಳಿದ್ದಾರೆ. ನಾನು ನಿನ್ನೆ ನೆನಪಿಸ್ಕೊಳ್ತಿದ್ದೆ, ಟ್ರಂಪ್ ಇವತ್ತು ಅಮೆರಿಕಾದ ಅಧ್ಯಕ್ಷ. ಟ್ರಂಪ್ ಇವತ್ತು ಅಮೆರಿಕಾದ ಅಧ್ಯಕ್ಷ ಆಗಬೇಕಾದ್ರೆ ಆತ ಅಮೆರಿಕಾದಲ್ಲಿ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ, ಐ ಲವ್ ಇಂಡಿಯನ್ಸ್. ಇದ್ದಕ್ಕಿದ್ದಂಗೆ ಇಷ್ಟು ವರ್ಷ ನೆನಪಾಗಿರ್ಲಿಲ್ವಾ? ಇದ್ದಕ್ಕಿದ್ದಂತೆ ಟ್ರಂಪ್ ತನ್ನ ಮಾತನ್ನು ಹೇಳಬೇಕಾದಾಗ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಒಂದು ವಾಕ್ಯ ಬಳಸ್ದ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್ ಅಂತ. ಹೇಗೆ? ಯಾಕೆ ಇದ್ದಕ್ಕಿದ್ದಂತೆ? ಯಾಕೆಂದ್ರೆ ಜಗತ್ತಿನಲ್ಲಿರುವಂತ ಭಾರತೀಯರ ಆತ್ಮಾಭಿಮಾನ ಇದೆಯಲ್ಲ, ಇದು ಮೊದಲಿನ ತರ ಇಲ್ಲ, ಮೊದಲಿಗಿಂತ 100 ಪಟ್ಟು ಜಾಸ್ತಿಯಾಗಿದೆ ಅಂತ. ಜಗತ್ತಿನ ಯಾವ ಮೂಲೆಯಲ್ಲಿ ಅವನಿದ್ರು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ನಾನೊಬ್ಬ ಇಂಡಿಯನ್ನು ಅಂತ. ಈ ಹೆಮ್ಮೆ ಯಾಕೆ ಬಂದಿದೆ ಅಂತಂದ್ರೆ, ಇವತ್ತು ಆರ್ಥಿಕವಾಗಿ, ಇವತ್ತು ಸ್ವಾಭಿಮಾನದ ದೃಷ್ಟಿಯಿಂದ ಮೊದಲಿಗಿಂತ ಹೆಚ್ಚು ಸಬಲರಾಗ್ತಾ ಇದ್ದೀವಲ್ಲ, ಈ ಕಾರಣಕ್ಕೋಸ್ಕರ ಭಾರತ ಎಲ್ಲವನ್ನು ಮೀರಿ ನಡೆಯುವಂತ ವಾತಾವರಣ ಇದೆ. ನನ್ನ ಒಂದೇ ಒಂದು ಕಳಕಳಿ ಇಷ್ಟೇ, ಭಾರತ ವಿಶ್ವಗುರುತ್ವದ ಈ ಹಾದಿಯಲ್ಲಿ ಏನು ಓಡ್ತಾ ಇದೆಯಲ್ಲ, ಭಾರತ ವಿಶ್ವಗುರುವಾದಾಗ ಕನ್ನಡಿಗರಲ್ಲಿ ಕನ್ನಡಿಗರು ಕೊಡುಗೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಇರಬಾರದು ಅಂತ ನಾನೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನೀವು ಮಾಡ್ತಿರೋ ಸೇವೆಯ ಕೆಲಸ ಅತ್ಯದ್ಭುತವಾಗಿರುವಂಥದ್ದು. ಕನ್ನಡಿಗರು ಕನ್ನಡದ ಹಳ್ಳಿಗಳಲ್ಲಿ, ಹಳ್ಳಿಯ ಶಾಲೆಗಳಲ್ಲಿ ಸೇವೆ ಏನು ಮಾಡ್ತಿದ್ದೀರಿ ಅದಕ್ಕೊಂದು ಅತ್ಯಂತ ಶ್ರದ್ಧಾಪೂರ್ವಕವಾದ ನಮನಗಳನ್ನು ಸ್ವೀಕಾರ ಮಾಡಬೇಕು. ನೀವು ಮಾಡ್ತಿರೋ ಈ ಸೇವೆಯ ಕಾರ್ಯದ ಈ ಹಿನ್ನೆಲೆಯಲ್ಲಿ ನನಗೆ ಅನಿಸೋದು, ರಾಷ್ಟ್ರದ ಈ ಔನ್ನತ್ಯದ ಕೊಡುಗೆಗೆ, ರಾಷ್ಟ್ರದ ಔನ್ನತ್ಯಕ್ಕೆ ನಮ್ಮದು ಒಂದಷ್ಟು ಕೊಡುಗೆ ಹಾಕುವಂತಾಗಲಿ. ಭಾರತವನ್ನು ಜಗತ್ತಿನ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡೋದರಲ್ಲಿ ನಾವು ಯಾವತ್ತೂ ಹಿಂದೆ ನಿಲ್ಲೋದು ಬೇಡ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಮೊಂದಿಗೆ ವಿನಂತಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಮಿತ್ರರೇ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಉತ್ಸಾಹ ನನಗಂತೂ ನನ್ನ ಶಕ್ತಿಯನ್ನು 100 ಮಡಿ ಮಾಡಿದೆ. ಬಹುಶಃ ಇನ್ನೊಂದು 11-12 ದಿನಗಳ ಕಾಲ ಇದೇನು ಎಕನಾಮಿಕಲ್ ಚೇಂಜಸ್ ಭಾರತದಲ್ಲಿ ಬಂದಿದೆ ಅದರ ಕುರಿತಂತೆ ಒಂದು ರಾಜ್ಯ ಪ್ರವಾಸ ಇದೆ. ಎಲ್ಲಿಗೆ ಹೋದಾಗಲೂ ಕೂಡ ನೀವು ಕೊಟ್ಟಂಥ ಈ ಪ್ರೀತಿ, ನೀವು ಕನ್ನಡದ ಬಗ್ಗೆ ತೋರಿಸಿರುವಂಥ ಆಸ್ಥೆ ಖಂಡಿತವಾಗಿಯೂ ನಮಗೆಲ್ಲರಿಗೂ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾ, ನಮ್ಮ ಜೊತೆಗೆ ಕೈ ಜೋಡಿಸಿ ನಾವೆಲ್ಲರೂ ಸೇರಿ ಭಾರತವನ್ನು ವಿಶ್ವಗುರು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪಾದಗಳಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.